नागेन्द्रहाराय त्रिलोचनाय भस्मांगरागाय नमः शिवाय। वंदु समय अमीर होगुत्तिदे पूजेयन्नु प्रारंभिसि गुरुदेव। ಈಗ ಈ ರಾಜ್ಯ ನನ್ನದು। ಹತ್ತು ಆಫ್ ಕರ್ಣ ಭೈರವ। निज हेळु भैरव। दिशि विदितं भूमि तोंबत्तु ಹೇಳ್ಬಿಡು, ಕನಿಷ್ಠ ಸಾವಲ್ಲಾದ್ರು ನಿನ್ ಕೈನ ನನಗೆ ಕೊಡು ಭೈರವ। ನನ್ನ ಅಸ್ತಿತ್ವ, ನನ್ನ ಉಸಿರು, ನನ್ನ ಗಮ್ಯ, ನನ್ನ ಸರ್ವಸ್ವ ನೀನೇ ಮಿತ್ರ। ನಿನ್ನನ್ನು ಪ್ರೀತಿಸುತ್ತಿರುವೆ, ನನಗಿಂತ ಹೆಚ್ಚಾಗಿ ನಿನ್ನನ್ನೇ ಪ್ರೀತಿಸುತ್ತಿರುವೆ ಮಿತ್ರ। ಭೈರವ,
ಕವಿದಿರು ಆ ಕಾರ್ಗತ್ತಲು ನಿನ್ನನ್ನ ನುಂಗಿ ಬಿಟ್ಟೆವು ಎಂದು ಬೀಗುತ್ತಿದವು. ನೀನು ಉರಿಯೋ ಸೂರ್ಯ ಎಂದು ಅವಕ್ಕೆ ಗೊತ್ತಿಲ್ಲ. ಈ ದಿನ ನೀನು ಮುಳುಗುತ್ತಿರಬಹುದು, ಆದರೆ ಒಂದಲ್ಲ ಒಂದು ದಿನ ಸೋತು ಹೋದ ನಿನ್ನ ಪ್ರೀತಿನ ಗೆಲ್ಲಿಸಲೇಬೇಕು ಅಂತ ಕತ್ತಲ ಗರ್ಭವನ್ನೇ ಸೀಳಿಕೊಂಡು ಮತ್ತೆ ಹುಟ್ಟುತ್ತೀಯ. ಬಾಬಾ ಇವತ್ತು ಎಷ್ಟು ಕಲರ್ಫುಲ್ ಆಗಿದೆ, ಯಾರನ್ನಾದ್ರೂ ಒಂದು ಬೈಕ್ ಕೇಳಿ ಎರಡು ಮೂರು ಹುಡುಗಿಯರನ್ನ ಬೀಳಿಸ್ಬಿಡ್ಬೇಕು. ಅಯ್ಯಪ್ಪ ಬೈಕ್ ಗಳಿಗಿಂತ ಇವರು ಸ್ಪೀಡ್ ಆಗಿದ್ದಾರೆ. Here comes our event organizer Reshma. ಶೈಲು, ಲೆಟ್ಸ್ ಸ್ಟಾರ್ಟ್ ದ ಬೆಟ್ಟಿಂಗ್. ಹಾಯ್. ಹಾಯ್ ಹರ್ಷ, ಹೌ ಆರ್ ಯು? ಅಷ್ಟು ಹೇಳಿ ಬೇಡ, ಬೆಟ್ ಎಷ್ಟು ಹೇಳು. 1:5. ಫೈವ್ ಟೈಮ್ಸ್ ಯುವರ್ ಮನಿ. ನೂರ ಕೈ ನೂರ. ಈ ದುಡ್ಡು ನನಗೆ ವರದಕ್ಷಿಣೆ ಕೊಟ್ಟು ನನ್ನ ಮದುವೆ ಮಾಡ್ಬಿಡ್ಬೋದು ನಾವ. ಸರಿ, ಹೈಟ್ ಎಷ್ಟು ಹೇಳು? 20 feet. ಯಾ 20 feet? ಯಾ ಅಂತೀಯಲ್ವ 20 inches ಅನ್ನೋತರ. ನಾವು ಡ್ರಾಪ್ ಬಾ ಮಾಮ, ಹೆಚ್ಕೊಮ್ಮೆ ಹತ್ರ ಗಾಡಿ ಶೆಡ್ನಲ್ಲಿ ಇಟ್ಕೋಬೇಕು. ಬಾ. 5,000. ಏನ್ ಹರ್ಷ, ಯು ಸ್ಟಿಲ್ ವಾಂಟ್ ಟು ಡು ಇಟ್? ನಂಗೆ ಗೊತ್ತು ನೀನ್ ಕೂಡ 1:5 ಆದ್ರೆ ಆಗಲ್ಲ, 1:10 ಆದ್ರೆ ಹೇಳು. ಕಾಸ್ ಕೊಟ್ಟಿಡು ಮಾವ. 10,000 rupees ಹೋದ್ರೆ ಇನ್ ಗಾಡಿಗಳು ಬರ್ಸ್ಕೊಂಡು ಬದುಕಬೇಕಾಗತ್ತೆ. ಹರ್ಷ, ಆರ್ ಯು ಇನ್? ಯಾ. ಹೈಟ್ ಏನೋ ನೋಡ್ತಿದ್ರೆ ನಂಗೆ ಬಿಪಿ ರೇಸ್ ಆಗೋಯ್ತು. ಇದ್ ಕುಡಿ, ಕೂಲ್ ಆಗ್ಬಿಡ್ತೀಯ. ಹಂಗಂತ್ಯ? ಎಲ್ಲೋಯ್ತು ನನ್ ಬಂಗಾರದ ಕೋಳಿ ಮೊಟ್ಟೆ. ಮಾವ ನನ್ ದುಡ್ಡು. ನೀನ್ ಹೋಗಿ ಟಿಕೆಟ್ ಬುಕ್ ಮಾಡು, ನಾನ್ ಹೋಗಿ ಕೋಳಿ ಪುಕ್ಕ ಕಿತ್ಕೊಂಡ್ ಬರ್ತೀನಿ. ಫಾಲೋ.
ಯಾರದಂತ ಕೋಳಿ ಬಂತು ಕೇಳಿ ಅಪ್ಪಪ್ಪ 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 ಬಂಗಾರದಂತ ಕೋಳಿ ಬಂತು ಕೇಳಿ ಅಪ್ಪಪ್ಪ 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 ಸಿಂಗಾರ ಸೀರೆಯುಟ್ಟು ಕಂತು ಹೂಡಿ ಅಪ್ಪಪ್ಪ 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 ಬಂಗಾರದಂತ ಕೋಳಿ ಬಂಗಾರದಂತ ಕೋಳಿ ಬಂಗಾರದಂತ ಕೋಳಿ ಬಂತು ಕೇಳಿ ಅಪ್ಪಪ್ಪ 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 ಸಿಂಗಾರ ಸೀರೆಯುಟ್ಟು ಬಂತು ಹೋಳಿ ಅಪ್ಪಪ್ಪ 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 ಮಗುಗೇನೋ ವೆಲ್ಡಿಂಗ್ ಮಾಡ್ತೀಯಂತೆ? ಅರೆ ಇಲ್ಲ ಮಾಸ್ಟರ್, ಚಿಕ್ಕ ಟಿಂಕರಿಂಗ್ ಅಷ್ಟೇ. ಟಿಂಕರಿಂಗ? ಈ ಜುಟ್ಟೇನಿದು? ಸ್ಟೈಲ್ ಮಾಸ್ಟರ್. ಸ್ಟೈಲ್? ಯಾ, ಫೇಸ್ ಚೂರು ರೈಟ್ ಟರ್ನ್ ತಗೋ, ಇನ್ನೂ ರೈಟ್ಗೆ ಕಟ್ ಆಗುತ್ತೆ ಪಿಲ್ ಜುಟ್ಟು ನೋಡು ಬ್ರದರು.
ಈಗಡಿ ನನಗಿಷ್ಟ ಆದ ಕಣು ಡ್ಯಾನ್ಸ್ ಆಡೋದು ಅಂದ್ರೆ ಬಾಡಿನ ಅಲ್ಲಾಡ್ಸೋದಲ್ಲ ನಾವು ಹಾಕೋ ಸ್ಟೆಪ್ ಗೆ ಅವ್ರು ವಿಜಿಲ್ ಹೊಡೆದ್ರೆ ಟಾಪ್ ಅದ್ರೋಗಿ ಬಿಡಬೇಕು ಅಲ್ವಾ ಆಲ್ರೆಡಿ ಟಾಪ್ ಅದ್ರೋಗಿದೆ ಮಾಸ್ಟರ್ ಯಾ ಸಕ್ಕತ್ತಾಗಿದ್ಯೋ ನಿನ್ ಹತ್ರ ಅದನ್ನ ಬ್ಲಡ್ ಅಲ್ಲೇ ಇದೆ ಮಾಸ್ಟರ್ ನೀನ್ ಈ ಕಡೆ ಬನ್ನಿ ಬಸ್ಸು ಏನು ನಮ್ಮ ಬಾಸ್ ಗಿಂತ ಚೆನ್ನಾಗಿ ಡ್ಯಾನ್ಸ್ ಮಾಡ್ತ್ಯಾ ಮಾಡ್ತ್ಯಾ ಚೆನ್ನಾಗಿ ಮಾಡ್ತ್ಯಾ ನೀನ ಕಮ್ಮಿ ನುಗ್ತಾ ಇದ್ಯಾ ಪ್ಲೀಸ್ ಬಸ್ಸು ಆಗ ತೋಗ ಮತ್ತೆ ಶಾಕ್ ಆಗೋದ್ಯಾ ಅದ್ಭುತವಾಗಿತ್ತು ಬಾಸ್ ಥ್ಯಾಂಕ್ಸ್ ಇವನ್ ಸರಿ ಹೋಗಕ್ಕೆ ಒಂದು ವಾರ ಬೇಕು ಬೂಸ್ಟ್ ಕುಡಿದು ಪಚ್ಚಳನ್ನ ನನ್ನ ಪಚ್ಚ ಬಾರೆ ನನ್ನ ಬಂಗಾರದ ಕೋಳಿ ಮೊಟ್ಟೆ ಇನ್ನೂ ನಿಮ್ ತಂಟೆಗೆ ಬರೋದಿಲ್ಲ ಹೋಗು ಥ್ಯಾಂಕ್ಸ್ ಬಾಸ್ ಹೇ ಕೋಳಿ ವಾರೆ ಮೇರೆ ಬಚ್ಚ ಧೂಳೆ ಬಿಸ್ಬಿಟ್ಟೆ ಕಣ ನೀನು ಶಬಾಷ್ ಹರ್ಷ ನಿನ್ ಶೇರ್ ಏ ಮೊಟ್ಟೆ ನಮ್ಮ ಹತ್ರ ಇಟ್ಕೋಬೇಡ ಅದು ಕಂಜಸ್ ನನ್ ಮಗನೆ ಟ್ಯಾಕ್ಸಿಲಿ ಹೋಗೋಣ ಅಂತಂದ್ರೆ ಕಾಸು ಉಳಿಯುತ್ತೆ ಅಂತ ಆಟೋ ಕರ್ಕೊಂಡ್ ಬಂದೆ ಏರ್ಪೋರ್ಟ್ ಹೋಗ್ತೀವೋ ಇಲ್ವೋ ಟೆನ್ಷನ್ ಆಗ್ಬೇಡ್ವೋ ಈ ಟ್ರಾಫಿಕ್ ಗೆ ನಮ್ ಬಜೆಟ್ ಗೆ ಕಾರ್ಗಿಂತ ಆಟೋನೇ ರೀಸನೇಬಲ್ ಟೈಮಿಗೆ ಏರ್ಪೋರ್ಟ್ ಸೇರ್ಲಿಲ್ಲ ಅನ್ಕೋ ನಿನ್ ಹಾಸ್ಪಿಟಲ್ ಬಜೆಟ್ ಬೆಳೆಯುತ್ತೆ ಅಷ್ಟು ಟೆನ್ಷನ್ ಅಲ್ಲಿ ಎಲ್ಲೋಗ್ತಿದ್ರ ಅಣ್ಣ ನೀವಿಬ್ರು ಬ್ಯಾಂಕಾಕ್ ಅಲ್ಲಿ ಬೈಕ್ ರೇಸಿಂಗ್ ಗಳು ಜಂಪಿಂಗ್ ಗಳು ಇವೆ ನಿನ್ ಫೇಸ್ ನೋಡಿದ್ರೆ ಹಂಗ ಅನ್ಸಲ್ಲ ಅಣ್ಣ ಪಾವ ಅಲ್ಲಿ ಯಾರೋ ಹುಡುಗಿ ಕೈ ಬಿಸ್ತವಳೆ ಹತ್ತಿಸ್ಕೊಂಡ್ರೆ ಶೇರಿನಲ್ಲಿ ಹತ್ತಿ ಬಂದು ಉಳಿಯುತ್ತೆ ಅಂದ್ರೆ ಹಲ್ಲು ಉದುರುತ್ತೆ ಚುಡಿದಾರ್ ಹುಡುಗಿ ಅವಳಿದ್ದೆ ನಾನು ಸುಮ್ನೆ ಹುಡುಗಿ ನೋಡಿದ್ರಾಸ್ಕರ ಹುಡುಕ್ತಿದ್ರ ಹೌದ್ರಿ ಇಲ್ಲೊಂದು ಹುಡುಗಿ ವೈಟ್ ಚೂಡಿದಾರ್ ಹಾಕೊಂಡು ಸ್ವಲ್ಪ ಹೊತ್ತು ಮುಂಚೆ ಆಟೋಗೋಸ್ಕರ
ವೇಟ್ ಮಾಡ್ತಾ ಇದ್ಲು ಅದನ್ನ ಆ ಹುಡುಗಿ ಹತ್ರ ನಿನ್ಗೆ ಏನ್ ಕೇಳ್ಸ ಆ ಹುಡುಗಿ ನಿಮ್ಗೆ ಗೊತ್ತಾ ಗೊತ್ತಾ ನಿಮ್ಗೆ ಗೊತ್ತಾ ಅಂದ್ರೆ ಸ್ವಲ್ಪ ಪರಿಚಯನೇ ಹಾಗಿದ್ರೆ ಆ ಹುಡುಗಿ ಅಡ್ರೆಸ್ ಕೊಡಿ ಎಲ್ಲಿರ್ತಾಳೋ ಹೇಳಿ ಪ್ಲೀಸ್ ಬರ್ಕೊಳ್ತೀನಿ ಹಲೋ ಅವಳ ಹತ್ರ ನಿನಗೇನ್ ಕೆಲ್ಸ ಅಂದ್ರೆ ನಾನು ಅವಳು ತುಂಬಾ ಕ್ಲೋಸ್ ಕಣ್ರಿ ಅಬ್ಬ ಅವಳು ಎಲ್ಲಿರ್ತಾಳೆ ಅಂತನೂ ಗೊತ್ತಿಲ್ದಿರೋಷ್ಟು ಕ್ಲೋಸ್ ಅಂದ್ರೆ ಅದು ಒಂದು ದೊಡ್ಡ ಕಥೆ ಕಣ್ರಿ ಪರವಾಗಿಲ್ಲ ಹೇಳು ಕೇಳ್ತೀನಿ ವರ್ಷದ ಹಿಂದೆ ನಾನು ಅವಳು ಬಹಳ ಡೀಪ್ ಆಗಿ ಪ್ರೀತಿಸ್ತಿದ್ವಿ ಅವ್ರಪ್ಪ ಇದಾರೆ ನೋಡಿದಿರಾ ಅವ್ರ ದೊಡ್ಡ ಡಕೋಟ ಕಣ್ರಿ ಡಕೋಟ ನನ್ ಮೇಲೆ ಅವಳಿಗಿರೋ ಪ್ರೀತಿನ ಸಾಯಿಸಿ ಎಲ್ಲಿದ್ದಾರೆ ಅಂತ ಗೊತ್ತಾಗ್ದಿರೋ ಹಾಗೆ ಮರೆ ಮಾಚಿಸ್ಬಿಟ್ಟಿದ್ದಾನ್ರಿ ಪ್ಲೀಸ್ ಕಣ್ರಿ ರಾಣಿ ಅಡ್ರೆಸ್ ಕೊಡ್ರಿ ಅವಳ ಹೆಸರು ರಾಣಿ ಅಲ್ವೇ ನೋಡಿದ್ರ ಹೆಸರು ಬದಲಾಯಿಸ್ಬಿಟ್ಟಿದ್ದಾನ್ರಿ ಈಗ ಅವಳು ನಿನ್ನಂತ ಕರೀತಾರ್ರಿ ಹೋಗ್ಲಿ ಬಿಡಿ ಈ ಹೆಸರು ಚೆನ್ನಾಗಿದೆ ಇದಕ್ಕೆ ಫಿಕ್ಸ್ ಆಗ್ಬಿಡ್ತೀನಿ ಮೇಡಮ್ ಆ ಹುಡುಗಿ ಅಡ್ರೆಸ್ ಪ್ಲೀಸ್ ನಾನು ಅಲ್ಲಿಗೆ ಹೋಗ್ತಿದ್ದೀನಿ ಬಾ ಸೂಪರ್ ಏನು ಆಟೋ ಕೂಡ ಕರಿಯಲ್ವಾ ಓ ಸಾರಿ ಈಗ ತರ್ತೀನಿ ನನಗೆ ತುಂಬಾ ಜನ ಲೈನ್ ಹೊಡೆದಿದ್ದಾರೆ ಆದ್ರೆ ಡ್ರೆಸ್ಸಿಗೆ ಯಾರು ಲೈನ್ ಹೊಡೆದಿಲ್ಲ ನನ್ನ ಪರ್ಫಾರ್ಮೆನ್ಸ್ ಹೇಗಿರುತ್ತೆ ಅಂತ ತೋರಿಸ್ತೀನಿ ನೋಡು ಪ್ಲೀಸ್ ಕಮ್ ಲೆಟ್ಸ್ ಗೋ ಹುಷಾರು ನಡಿ ನಡಿ ಮಾವಾ ಮಾವಾ ಏಕ ಕಣಕಳಲ್ಲ ಕೂತ್ಕೋ ಕೂತ್ಕೋ ಅಂದ್ರೆ ದುಡ್ಡಲ್ಲಿಂದ ಬರುತ್ತಲ್ಲೇ ನೋಡ್ಬಿಟ್ಟಿಯಾ ಮಾವಾ ಸರ್ ಇಲ್ಲೇ ನಿಲ್ಸಿ ಆಟೋ ಇಲ್ಲೇ ಅಂತ ನಿಲ್ಸಪ್ಪ ಸ್ಟಾಪ್ ಸ್ಟಾಪ್ ಇಂದು ಮನೆ ಇದೇನಾ ಇಂದು ಇಂದು ನಿನಗೆ ತುಂಬಾ ಇದೆ ಅಂದ್ರೆ ಎಕ್ಸೈಟ್ಮೆಂಟ್ ಅಲ್ಲಿ ಟೆನ್ಷನ್ ಕಂಟ್ರೋಲ್ ಆಗ್ತಾ ಇಲ್ಲ ಯಾ ಚಿಲ್ಲರೆ ಇಲ್ಲ ಸರ್ ಪರವಾಗಿಲ್ಲ ಇಟ್ಕೋ ಮೇಡಮ್ ಮೇಡಮ್ ಅಡ್ರೆಸ್ ಕೊಡದೆ ಹೋಗ್ತಾ ಇದೀರಲ್ಲ ಸ್ಟ್ರೇಟ್ ಆಗಿ ಹೋಗಿ ಲೆಫ್ಟ್ ತಿರುಗಿದ್ರೆ ರೈಟ್ ಸೈಡ್ ನಾಲ್ಕನೇ ಮನೆ ಯಸ್ ಏನು ಏನಿಲ್ಲ ಸರ್ ಒಂದ್ಸಲ ನಿಮ್ಮ ಮಗಳನ್ನ ಕರಿಬಹುದಾ ಅವಳು ನನ್ನ ಮಗಳಲ್ಲ ನನ್ನ ವೈಫು ಏಜ್ ಅಬೌವ್ 40 ಅರ್ಲಿಯಾಗಿ ಬೋಳ್ ತಲೆ ಬಂದಿದೆ ನೀವು ತಪ್ಪು ತಿಳ್ಕೊಳ್ತೀರಾ ಬೋಳ್ ತಲೆ ನಾನ್ ಕೇಳಿದ್ದು ನಿಮ್ಮ ಮಗಳು ಹಿಂದು ಬಗ್ಗೆ ಓ ಇವನಿಗೋಸ್ಕರ ನನ್ನ ಮಗಳನ್ನ ಹೇಳ್ಬೇಕಾ ಏನು ಲವ್ ಅಫೇರಾ ಎಕ್ಸಾಕ್ಟ್ಲಿ ಅಂದ್ರೆ ನೀನ್ ನಂಗೆ ಅಳಿಮಯ್ಯನ ಅಯ್ಯೋ ಎಷ್ಟು ಅದ್ಭುತವಾಗಿ ನಾಚ್ಕೋತಿದ್ಯಪ್ಪ ಇಂತ ಅಂದವಾದ ಅಳಿಮಯ್ಯ ಇದ್ದಾನೆ ಅಂತ ನನ್ನ ಮಗಳು ಯಾವತ್ತು ಹೇಳೇ ಇಲ್ವೇ ಅದು ಇನ್ನು ಕಮಿಟ್ ಆಗಿಲ್ವಲ್ಲ ಅವಳು ಕಮಿಟ್ ಆದ್ಮೇಲೆ ನಿಮ್ಗೆ ಹೇಳೋಣ ಓಹೋ ನಮ್ಮವಳು ಕಮಿಟ್ ಆಗಿಲ್ಲ ನೀನ್ ಕಮಿಟ್ ಆಗಿಲ್ಲ ನೀವಿಬ್ರು ಕಮಿಟ್ ಆಗೋಕ್ಕೋಸ್ಕರ ನನ್ನನ್ನು ಕಮಿಟ್ ಮಾಡಕ್ಕೆ ನಿಮ್ ಕಮಿಟ್ಮೆಂಟ್ ತಗೊಂಡ್ ಬಂದಿದ್ಯಾ ಅಂತಾಯ್ತು ಕಳ್ಕಾ ಏನು ಬೊಂಬೆ ಆಟ ತೋರಿಸ್ತಿದ್ಯಾ ನನಗ ಅಸ್ಲಿಗೆ ಮಕ್ಕಳೇ ಆಗಿಲ್ಲ ಮಕ್ಕಳೇ ಇಲ್ವಾ ಮತ್ತ ಹುಡುಗಿ ಹಾಗಂದ್ಲಲ್ಲ ಹಲೋ ಒಳಗಿರೋಳು ನಮ್ಮವಳು ಅವಳಿಗೆ ಲೈನ್ ಹಾಕೋ ಬೆಳಿಗ್ಗೆ ಲವ್ ಲೆಟರ್ ಕೊಡು ಮಾರನೇ ದಿನ ಮುಂಬೈ ಅದಾದ್ಮೇಲೆ ದುಬೈಗೆ ತಗೊಂಡೋಗಿ ಮಾರ್ಬಿಡು ನಾನ್ ಇಲ್ಲಿ ಒಬ್ನೇ ಕೂತ್ಕೊಂಡು ಭಜನೆ ಮಾಡ್ತಿರ್ತೀನಿ ನಡೆ ನಡೆ ಮಗಳಂತೆ ಮಗಳು ನನಗೇನೋ ಇಬ್ರು ಹೆಂಡ್ತಿರು ನಾಕ್ ಮಕ್ಳಿದ್ದಂಗೆ ಯಾವನಿಗೆ ಗೊತ್ತು ನಿನ್ನಂತ ಅನುಮಾನ ಪಡೋರೆ ಸೆಡಲ್ ಸೆಕೆಂಡ್ ಸೆಟ್ ಅಪ್ ಇಟ್ಕೊಳ್ಳೋದು ಏನ್ ಮಾತಾಡ್ತೀಯ ನೀನು ಏನ್ ಮಾತಾಡ್ತಿದ್ದೀನಿ ನೀನು ಗಿವ್ ರೆಸ್ಪೆಕ್ಟ್ ಅಂಡ್ ಟೇಕ್ ರೆಸ್ಪೆಕ್ಟ್ ಐ ಹೇಟ್ ದಿಸ್ ಟೈಪ್ ಆಫ್ ಗ್ಯಾಸರ್ಸ್ ಸೆಕೆಂಡ್ ಸೆಟ್ ಅಪ್ ಹೇಳೋದೇನೋ ಹೇಳ್ದ ಆ ಊಹೆ ಎಷ್ಟು ಚೆನ್ನಾಗಿದೆ ಅಷ್ಟೊಂದು ಅಂದವಾಗಿದ್ದಾಳ ಎಷ್ಟು ದಿನದಿಂದ ನಂಗೆ ಗೊತ್ತಿಲ್ಲದೆ ಮೇಂಟೈನ್ ಮಾಡ್ತಾ ಇದೆಯೋ ಶಶಿಕಲಾ ನನ್ನೇ ಅನುಮಾನಿಸ್ತಿದ್ಯಾ ಆ ಹುಡುಗ ಬೊಂಬೆ ತೋರಿಸ್ತಿದ್ದ ಅಷ್ಟೇ ಇದು ಸಿನಿಮಾ ಅಂದ್ರೆ ನಿನ್ಗೆ ಇನ್ನೊಂದು ಸೆಟ್ ಅಪ್ ಇದೆ ಅಂತ ಹೇಳೋದಕ್ಕೆ ನಿನ್ ತರ ಆ ಹುಡುಗಂಗ್ ಬೇರೆ ಕೆಲಸ ಇಲ್ವಾ ನೋ ಸೌಂಡ್ ಹಾಗೆ ಆಗ್ಲಿ ನೋ ಸೌಂಡ್ ಅನ್ನಲ್ಲ ಎಲ್ಲಿದೆ ಆ ಫ್ಯಾಮಿಲಿ ಆಹಾ ದೇವ್ರ ಮೇಲೆ ಪ್ರಮಾಣನ ಸರಿ ಇಷ್ಟಕ್ಕೂ ಯಾವ್ದೇವ್ರ ಮೇಲೆ ಆಡೆ ಮಾಡ್ತಿದ್ಯಾ ಓ ಕೃಷ್ಣನ ಅಂದ್ರೆ ನಿನ್ ಎಂಟು ಸೆಟಪ್ ಗಳಿಟ್ಟಿದ್ಯಾ ಬಾಯ್ ಮುಚ್ಚು ಇವನ್ ರಾಮ ಅಂತೆ ಹೋಗು ಆ ಹುಡ್ಗನ್ ಕರ್ಕೊಂಡ್ ಬಂದು ನಿಮ್ಗೆ ಇನ್ನೊಂದ್ ಹೆಂಡತಿ ಮಗು ಇಲ್ಲ ಅಂತ ನನಗ್ ಹೇಳ್ಸು ಅದಾದ್ಮೇಲೆನೆ ನಿಮ್ಗೆ ಮನೇಲಿ ಎಂಟ್ರಿ ಇಲ್ಲ ಅಂದ್ರೆ 100 ಡಯಲ್ ಮಾಡಿ ಗೃಹ ಹಿಂಸೆ ಕಾಯ್ದೆ ಅಡಿಲ್ ಕೇಸ್ ಹಾಕ್ಸಿ ನಿನಗ್ ಲಾಟಿ ರುಚಿ ತೋರಿಸ್ತೀನಿ ಏನ್ ಮಾಡ್ತೀನಿ ಹೇಳು ಹೋಗೋ ಹೋಗನ್ನಲ್ಲ ಫುಲ್ ಕೋಟಿಂಗ ಅಂದ್ರೆ
ಬೇಕು ಅಂತಾನೆ ರಾಂಗ್ ಅಡ್ರೆಸ್ ಕೊಟ್ರ? ಇದು ಪಾಪ ಕಣ್ರಿ. ಪಾಪನಾ? ಮತ್ತೇನೇನು ನಿನ್ ಕ್ಯಾರೆಕ್ಟರ್ ಏನು ಅಂತ ಗೊತ್ತಿಲ್ಲದೆ ಅಡ್ರೆಸ್ ಕೊಡೋದಕ್ಕಾಗತ್ತಾ? ನೀನ್ ಅವಳು ಕುತ್ಕೆ ಮೇಲೆ ಚಾಕು ಇಟ್ಟು ಲವ್ ಮಾಡ್ತೀಯೋ ಸಾಯ್ತೀಯೋ ಅಂದ್ರೆ ಅವಳು ಇದ್ದಾಳೆ ಅಂತ ರೇಪ್ ಮಾಡಿದ್ರೆ, ರೇಪ್ ಮಾಡಿ ಸಾಯಿಸ್ಬಿಟ್ರೆ, ಶವನ್ ತಗೊಂಡೋಗಿ ಎಲ್ಲ ಬಿಸಾಕಿದ್ರೆ? ಅಯ್ಯಪ್ಪ ದೇವ್ರೆ, ನೋಡಕ್ ಎಷ್ಟ್ ಚೆನ್ನಾಗಿದ್ರ ಬ್ರೈನ್ ಏನ್ರಿ ಇಷ್ಟೊಂದ್ ಡೇಂಜರ್ ನಿಮ್ದು? ಏನು ಅವಳು ಅಂದ್ರೆ ಪ್ರಾಣ ಮೇಡಮ್. ಆಕ್ಚುಲಿ ಇಲ್ಲಿ ತನಕ ನಾನು ಅವಳನ್ನು ಮುಟ್ಟೇ ಇಲ್ಲ ಮೇಡಮ್. ಮುಖ ನೋಡಿದ್ದೆ ಇವಾಗ, ಮುಟ್ಟೋದಕ್ಕೆಲ್ಲ ಆಗತ್ ಹೇಳು. ಮಾತಾಡಿ ಮೇಡಮ್, ನೀವ್ ಅಂದ್ಕೊಂಡ ಹಾಗೆ ಅವೆಲ್ಲ ಏನು ನಡೆದಿಲ್ಲ ಬಿಡಿ. ಇಂದು ಒಂದ್ಸತಿ ನೋಡ್ಬೇಕು ಅನ್ಸ್ತಾ ಇದೆ. ಪ್ಲೀಸ್ ಅಡ್ರೆಸ್. ಅಡ್ರೆಸ್ ಕೊಡ್ತೀರಾ? ಹ್ಮ್, ಅವರಪ್ಪ ದೊಡ್ಡ ಡಕೋಟ ಅಲ್ವಾ, ನೀನ್ ಹೋದ್ರೆ ಕಚ್ ಬಿಡ್ತಾರೆ. ನಾನೇನಾದ್ರೂ ಮ್ಯಾನೇಜ್ ಮಾಡಿ ರಾಕ್ ಗಾರ್ಡನ್ ರೆಸ್ಟೋರೆಂಟ್ ಕರ್ಕೊಂಡ್ ಬರ್ತೀನಿ. ರಿಯಲಿ? ನೀನ್ ಫುಲ್ ವಾಲೆಟ್ ತುಂಬಿಸ್ಕೊಂಡ್ ಬಂದ್ಬಿಡು. ಸೂಪರ್, ಸೋ ಸ್ವೀಟ್ ಆಫ್ ಯು, ಥ್ಯಾಂಕ್ ಯು. ಎಸ್, ಹುಡುಗಿನ್ ಬಿಟ್ಟು ಚುಡಿದಾರ್ನ ಲವ್ ಮಾಡ್ತೀಯಲ್ಲೋ, ನಿನ್ನ ತುಂಬಾ ಸ್ಟಡಿ ಮಾಡ್ಬೇಕು. ನೋಡ್ ಮಾವ, ನಿನ್ ವಯಸ್ಸಿಗೆ ಯಾವ ಹುಡುಗಿನ ಟಚ್ ಮಾಡಿದ್ರು ಹಾಗೆ ಶಾಕ್ ಹೊಡಿಯತ್ತೆ. ಅದಕ್ಕೋಸ್ಕರ ಈಗ ಬೊಕ್ಕೆ ಹಿಡ್ಕೊಂಡು ತಿರುಗ್ಬೇಕಾ? ಮುಚ್ಚ ಬಾಯಿ. ಆಯ್ತು ಬಿಡಪ್ಪ. ಮಧ್ಯದಲ್ಲಿ ನಿಂದೊಂದು ಗೋಳು. ಆಕ್ಚುಲಿ ಹುಡುಗಿ ಯಾರು ಅಂತ ತಿಳಿದೆ ನಂಗೆ, ಹುಚ್ಚಿಡಿತಿದ್ರೆ ಈ ಸತಿ ಸತ್ರು ಬಿಡಲ್ಲ ಕಣೋ. ಫುಲ್ ಡೀಟೇಲ್ಸ್ ತಗೊಳ್ಳೇಬೇಕು. ಏಯ್ ಆಟೋ ಬರ್ತಿದ್ಯಲ್ಲೋ, ಆಲ್ ದಿ ಬೆಸ್ಟ್. ಎಲ್ಲಾದ್ರೂ ಜೀವನ ಸಿಕ್ತ ಮೇಡಮ್. ಓಕೆ ಛೀ, ನೋ ಓಕೆ. ಮೊನ್ನೆ ನೀವು ನಮ್ಮ ಮನೆಗೆ ಬಂದಾಗ ನಾನು ಸ್ವಲ್ಪ ಓವರ್ ಆಗಿ ರಿಯಾಕ್ಟ್ ಆದೆ ಅಲ್ವಾ? ಹೌದೌದು. ಎರಡು ಮೂರು ಬೈಗುಳ ಬೈದಿರ್ಬೋದಾ? ಬೈದ್ರಿ. ಓ ಐ ಆಮ್ ಸಾರಿ, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಫಾರ್ ದಟ್. ನಮ್ಮ ಟೈಮ್ ಬ್ಯಾಡ್ ಆದರೆ ಹಾಗೆ ಮಾತಾಡ್ತಿರ್ತೀನಿ, ಬ್ಯಾಡ್ ಟೈಮ್. ಇಫ್ ಯು ಡೋಂಟ್ ಮೈಂಡ್ ಸ್ವಲ್ಪ ಪಕ್ಕಕ್ಕೆ ಬರ್ತೀರಾ? ನಾವು ಪಕ್ಕದಲ್ಲೇ ಇದೀವಲ್ವಾ, ಮ್ಯಾಟ್ರಿಗೆ ಬನ್ನಿ. ಓ, ಒಂದ್ಸರ್ತಿ ನಮ್ಮ ಅವಳ ಹತ್ರ ಬರ್ತೀರಾ? ಮುಂದಕ್ಕೆ ಬನ್ನಿ ಸರ್. ಹೆಂಗ್ರಿ ಕಾಣಿಸ್ತೀನಿ ನಿಮ್ ಕಂಡಂಗ್ ನಾನು? ಮಾವ, ಇಷ್ಟೊಂದು ಹುಡುಗರಿದ್ದಾರೆ, ಇದ್ರಲ್ಲಿ ಹಿಂದೂ ಯಾರಂತ ಹೇಗೆ ಕಂಡು ಹಿಡಿತೀಯೋ? ನೀವು ನನಗೆ ಹೊಸಬ್ರಲ್ವಲ್ಲ, ಪಕ್ಕಕ್ಕೆ ಬನ್ನಿ. ಹಾಯ್ ಹರ್ಷ. ಹಾಯ್ ಹರ್ಷ. ಹಾಯ್ ವಿದ್ಯಾ. ಡೌಟ್ ಕಣೋ, ಇಂದು ಇಲ್ಲ ನಾಳೆ ಇಲ್ಲ, ಅವಳ ಹೆಸರಲ್ಲಿ ಬಾಯ್ಲರ್ ಕೋಳಿಗಳನ್ನ ಮೇಯಕ್ ಬಂದವ್ರು ಇವರು. ಬಿಲ್ಲು ಬ್ಯಾಂಕಾಕ್ ಆಗ್ಬಿಡತ್ತೋ. ಅವಳ ಫೇಸ್ ನೋಡಿದ್ಯಾ, ಮೆಚ್ಚರಿ ಚಾಲಕಿ ತರ ಇದ್ದಾಳೋ? ಆ ಕಡೆ ನೋಡು, ಯಾರೋ ಅಲ್ಲಿ ನಿಮ್ ಮೊಜ್ಜಿ. ತಿಂಡಿ ಗತಿ ಇಲ್ದೆ ಬಂದಿದೀವಿ ಅನ್ಕೋತಿದಾರೆ ಇವರು. ಹೇಳ್ರೆ, ಯಾರ ಇವರು? ಇಂದು ಫ್ರೆಂಡ್ಸ್ ಅಂದ್ರೆ ನಮ್ ಫ್ರೆಂಡ್ಸ್. ಮರ್ಯಾದೆ ಮರ್ಯಾದೆ ಕೊಡಿ ಇವ್ರಿಗೆ. ನೀವು ಕುತ್ಕೊಳ್ಳಿ ಕುತ್ಕೊಳ್ಳಿ, ಕಂಟಿನ್ಯೂ ಮಾಡಿ. ಇವನ್ನ ನೋಡ್ಕೊಂಡು ನಾವು ತಿನ್ನಕ್ ಆಗಲ್ಲ. ಹತ್ತು ದಿನದಿಂದ ಹಳ್ಸೋಗಿರೋ ಸಾಂಬಾರ್ ತರ ಇದ್ದಾನೆ. ನೀವು ಸಂಕೋಚ ಪಡ್ತಿದ್ದೀರಾ? ಇವನ್ ಮುಖ ತಿಂಗಳಿಂದ ಹಳ್ಸೋಗಿರೋ ಸಾಂಬಾರ್ ತರ ಇರುತ್ತೆ. ನನ್ನೇ ಮಾಡ್ತಿದ್ದೆ ನೀನು ನನ್ನ ಅಮ್ಮ. ನೋ ಡೌಟ್, ಚೆನ್ನಾಗಿ ಮುಕ್ಕೋಕೆ ಇವನು ಯೂಸ್ ಮಾಡ್ಕೊಳ್ತವ್ರೆ. ಈ ವಿಷಯ ಯಾವ ಮುಟ್ಟಾಳಿಗಾದ್ರೂ ಅರ್ಥ ಆಗತ್ತೆ. ಇವನಿಗೆ ಅರ್ಥ ಆಗ್ತಿಲ್ವೇ? ಏನ್ ಸರ್, ನಿಮ್ಗೆ ಏನಾದ್ರು ಅರ್ಥ ಆಯ್ತಾ? ಬಹಳ ಕ್ಲಿಯರ್ ಆಗಿ ಅರ್ಥ ಆಯ್ತು. ಹಾಗಾದ್ರೆ ನಮ್ಮವ್ರಿಗೆ ಹೇಳ್ಬಿಡಿ. ನನಗ್ಯಾಕೆ ಬಿಲ್ ಲಾಸ್? ಇನ್ನೂ ಯಾಕೆ ಇಲ್ಲೇ ನಿಂತ್ಕೊಂಡಿದ್ಯಾ? ನಾಳೆ ಐಮ್ಯಾಕ್ಸ್ ಕರ್ಕೊಂಡ್ ಬರ್ತೀನಿ ಬಿಡು, ನಡಿ ಹೋಗೋಣ. ಬೇಡ ಬಿಡಿ, ಬೈ ಚಾನ್ಸ್ ಇಂದು ಇಲ್ಲಿಗೆ ಬಂದು ಯಾರು ಇಲ್ಲದೆ ಹೋದ್ರೆ ಚೆನ್ನಾಗಿರಲ್ವೇನೋ. ನೀವು ಹೊರಡಿ, ನಾ ಇಲ್ಲೇ ವೇಟ್ ಮಾಡ್ತೀನಿ. ವೆರಿ ಕ್ಲಿಯರ್. ಯಾವ ರೀತಿ ನೋಡಿದ್ರು ಆ ಕೋಟೆ ಆಸ್ತಿಗಳು ನಿಮ್ಗೆ ಸೇರ್ಬೇಕು. ಆತ ಕೇವಲ ನಿಮ್ ತಂಗಿ ಗಂಡ ಮಾತ್ರನೇ, ಅವನಿಗೆ ಯಾವ ತರದ ಹಕ್ಕು ಇಲ್ಲ. ಆಸ್ತಿ ನಮ್ದೇ ಆದ್ರೂ ಏನು ಮಾಡಕ್ಕಾಗ್ತಿಲ್ಲ ಲಾಯರ್ ಸಾಹೇಬ್ರೆ. 15 ವರ್ಷಗಳಿಂದ ಕೋರ್ಟಿಗೆ ಅಲಿತಾನೆ ಇದ್ದೀನಿ. ಇಷ್ಟು ದಿನ ನಿಮ್ಗೆ ಈ ಲಾಯರ್ ಪ್ರೇರಂಜನ್ ಇರ್ಲಿಲ್ಲ. ನಾಳೆನೇ ಸುಪ್ರೀಂ ಕೋರ್ಟ್ ಅಲ್ಲಿ ನಾನು ಕೇಸ್ ಫೈಲ್ ಮಾಡ್ತೀನಿ. ಒಂದ್ ತಿಂಗಳೊಳಗೆ ನೀವು ಆ ಕೋರ್ಟಲ್ಲಿ ಇರ್ತೀರಾ?
लायर प्रियरंजन साला बहुत खतरनाक आदमी है अवनी केस टेक अप ಮಾಡ್ದಾ ಅಂದ್ರೆ ನಾವು ಸೋತೋದಾಗೇನೆ ಕೋಟೆ ಕೈ ತಪ್ಪ ಹೋಗೋ ತರ ಇದೆ ಮಹಾದಣಿ ಅಪ್ಪಣೆ ಚಿಕ್ಕಜ್ಮಾನ್ರು ಲಾಯರ್ ಬಗ್ಗೆ ಇವನಿಗೆ ಹೇಗೆ ಗೊತ್ತಾಯ್ತು ಸರ್ ಸರ್ ನಿಮ್ಮ ಬಗ್ಗೆ ಗೊತ್ತಿಲ್ಲದೆ ಈ ಕೇಸ್ ಒಪ್ಕೊಂಡ್ಬಿಟ್ಟೆ ಸರ್ ನಿಮ್ ತಂಟೆಗೆ ಬರಲ್ಲ ಸರ್ ನನ್ನನ್ನು ಬಿಟ್ಬಿಡಿ ಪ್ಲೀಸ್ ಸರ್ ಕೇಳ್ಕೊತೀನಿ ಸರ್ ಹೆಂಡತಿ ಮಕ್ಕಳಿರೋ ಸರ್ ನಾನು ನನ್ನ ಬಿಟ್ಬಿಡಿ ಸರ್ ಸರ್ ಪ್ಲೀಸ್ ಸರ್ ಪ್ಲೀಸ್ ಸರ್ 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 ನೀವಾದ್ರೂ ಹೇಳಿ ಸರ್ ನನ್ನನ್ನು ಬಿಟ್ಬಿಡೋಕೆ ಹೇಳಿ ಸರ್ 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 ಹೇಳಿ ಸರ್ ಸರ್ ನನ್ನ ಬಿಟ್ಬಿಡಿ ಅಂತ ಹೇಳಿ ಸರ್ ಸರ್ ಪ್ಲೀಸ್ ಸರ್ 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 ಹೇಳಿ ಭಾಗ್ ಜಾವ್ ನಂದು ಅಂತ ನಾನು ಒಂದು ಸಾರಿ ಅಂದ್ಕೊಂಡ್ರೆ ಅದು ನನಗೆ ದಕ್ಕಲೇಬೇಕು ಈ ಆಲೋಚನೆ ನನಗೆ ಬರಲಿಲ್ವಲ್ಲ ಹೋಗ್ಲಿ ಬಿಡು ಒಂದ್ ಕೆಲಸ ಆಯ್ತು ಆಗ್ಲಿಲ್ಲ ಇನ್ನೊಂದು ಕೆಲಸ ಬಾಕಿ ಇದೆ ಬಾಕಿನಾ ಏನದು ಇವನು ಹೋದ್ರೆ ಇನ್ನೊಬ್ಬ ಲಾಯರ್ ಬರ್ತಾನೆ ಕೇಸ್ ಹಾಕ್ದವನ್ನೇ ಎತ್ಬಿಟ್ಟು ಅವನೇ ನಿಮ್ ಸೋದರ ಮಾವ ಪ್ರತಾಪ್ ವರ್ಮಾ ಬಾಯ್ ಅಪ್ಪ ಬೆಳಿಗ್ಗೆನ ಎಲ್ಲಿಗಮ್ಮ ಒಬ್ಬ ಬಕ್ರಾ ನನಗೋಸ್ಕರ ವೇಟಿಂಗ್ ಬಾಯ್ ಇಂದಿರಾ ಅವಳನ್ನು ಎತ್ಬಿಟ್ರೆ ಒಂದ್ ಕೆಲಸ ಮುಗಿದೋಗುತ್ತೆ ಹೂವ ಬೇಕಾ ಏನಾಯ್ತು ಇಂದಿರಾ ತುಂಬಾ ಅಂದವಾಗಿ ತಯಾರಾಗಿದ್ದಾಳೆ ಅವಳು ನನಗೆ ಬೇಕು ಸರಿ ಮೊದಲು ಅವನ್ನ ಎತ್ತುಬಿಡು ರಾತ್ರಿ ಅವಳ ಜೊತೆ ಇರು ಒಂದು ದಿನ ಅಲ್ಲ ಹಗಲು ರಾತ್ರಿ ಪ್ರತಿ ದಿನ ನನಗೆ ಬೇಕು ಅವಳನ್ನ ಮದುವೆ ಮಾಡ್ಕೋಬೇಕು ಮದುವೆನಾ ಹುಚ್ಚೇನೋ ನಿನಗೆ ನನ್ನ ಮುಖ ನೋಡಿದ್ರೆ ಸತ್ರೋಪ್ಕೊಳ್ಳಲ್ಲ ಸತ್ರೆ ಒಪ್ಕೋತಾರಲ್ವಾ ನಾನು ಏನಾದ್ರೂ ಬೇಕು ಅಂದ್ಕೊಂಡ್ರೆ ಅದು ನನಗೆ ದಕ್ಕಲೇ ಬೇಕು ಡ್ಯಾಡಿ ಮಹಾರಾಜನ ಹಾಗೆ ಇರ್ಬೇಕಾದ ನೀವು ಹೀಗೆ ರಘುವೀರ್ ನಮ್ಮ ತಂದೆ ನಿಮಗೆ ತುಂಬಾ ಅನ್ಯಾಯ ಮಾಡಿದ್ದಾರೆ ಮಾಮಯ್ಯ ತುಂಬಾ ಅನ್ಯಾಯ ಮಾಡಿದ್ದಾರೆ ನಾನು ಎಷ್ಟು ಹೇಳಿದ್ರು ಕೇಳಿಲ್ಲ ನಿಮ್ಮ ಆಸ್ತಿನೆಲ್ಲ ಕಿತ್ಕೊಂಡ್ರು ಆ ಪಾಪನೆ ಅವ್ರ ಪ್ರಾಣ ತೆಗೀತು ಏನು ಏನಂದೆ ಹೌದು ಮಾಮಯ್ಯ ಅಪ್ಪ ಸತ್ ಹೋದ್ರು ಅಯ್ಯಯ್ಯೋ ನನಗೆ ನಿಮ್ಮನ್ನು ಬಿಟ್ರೆ ಇನ್ಯಾರು ಇಲ್ಲ ಮಾಮಯ್ಯ ಈ ಆಸ್ತಿ ಈ ಕೋಟೆ ಎಲ್ಲ ನಿಮ್ಮದೇ ನಿಮ್ಮ ಜೊತೆ ಬದುಕು ಅದೃಷ್ಟನೇ ಸಾಕು ನನಗೆ ಇನ್ನೇನು ಬೇಕೇ ನಿನಗಿರೋ ಮನುಷ್ಯತ್ವದಲ್ಲಿ ಸ್ವಲ್ಪನಾದ್ರೂ ನಿಮ್ ತಂದೆಗಿದ್ದಿದ್ರೆ ನಮ್ಮ ಕುಟುಂಬಗಳು ಹೀಗೆ ಬೇರೆ ಆಗ್ತಾನೇ ಇರಲಿಲ್ಲ ಹೋಗ್ಲಿ ಬಿಡು ಈಗಾದ್ರೂ ಒಂದಾಗ್ತಿದ್ದೀವಿ ಈ ಆ
ತಪ್ಪುಗೆ ಸಾಕು ಮಾವಯ್ಯ. ಹೌದು, ಇಂದು ಎಲ್ಲಿ? ಏನೇ ನಿನ್ ಚೂಡಿದಾರ್ ಲವರ್ ಇಂದ ಫೀಮೇಲ್ಸ್ ಸಿನಿಮಾ ಟಿಕೆಟ್ಸ್ ಅಷ್ಟೇನಾ, ಅಥವಾ ರೇಂಜ್ ಬೆಳ್ಸ ಅವಕಾಶ ಏನಾದ್ರು ಇದೆಯಾ? ನೋಡೋಣ ಹುಡ್ಗ ಯಾವ ರೇಂಜ್ ವರ್ಗು ತಡ್ಕೊತಾನೆ. ಹಳೆ ಫೇಸ್ನ ಕರ್ಕೊಂಡ್ ಬಂದಿದ್ದೀರಾ, ಇಂದು ಎಲ್ಲಿ? ಅವ್ರು ತುಂಬಾ ಅಸಹ್ಯ ಕಮೆಂಟ್ ಮಾಡ್ತಾ ಇದ್ದಾರೆ. ಯಾರು? ಯೂತ್ ಅಲ್ವಾ ಮೇಡಮ್, ಇವೆಲ್ಲ ಕಾಮನ್. ಇಂದು ಅಲ್ಲ, ಅವ್ರು ಏನಂದ್ರು ಅಂತ ನಿನಗೆ ಗೊತ್ತಾ? ಅಂತಾರೆ ನಾವು. ಏನ್ ಮೇಡಮ್, ಆ ಗೋಲ್ ಬಿಟ್ಟಾಕಿ, ನಮ್ ಮ್ಯಾಟ್ರಿಗ್ ಬನ್ನಿ. ಇಂದು ಯಾವಾಗ ಬರ್ತಾಳೆ ಅಂತ ಹೇಳಿ ಪ್ಲೀಸ್. ಅವಳು ಇಲ್ಲಿಗೆ ಬರಲ್ಲ. ಯಾಕೆ? ನಿನ್ ಇಂದು ಬಗ್ಗೆ ಅವ್ರಿನ್ನೂ ಕೆಟ್ಟದ ಕಮೆಂಟ್ ಮಾಡಿದ್ರು. ನಂದಂತರ ಏನೋ ನೋಡ್ತೀಯಾ? ಕೆಟ್ಟದ ಕಮೆಂಟ್ ಮಾಡಲ್ಲ. ನೀನ್ ಎಷ್ಟತ್ರ ಸುಮ್ನೆ ಇದ್ದವನು, ಅದೇ ಇಂದೂನ ಅಂದ್ರು ಅಂದಿದ್ದಕ್ಕೆ ಹೀಗ್ ಹೊಡಿತಾ ಇದ್ದಾನೆ? ಬಿದ್ದೋಗ್ಬಿಟ್ಟಿಯಾ? ಮತ್ತೆ ಇಂದು ತಂಟೆಗೆ ಬರಲ್ಲ ಇವರು. ಇಂದು ಫೋನ್ ಮಾಡಿ ಹೇಳ್ತೀರಾ ಅವರೆಲ್ಲ ಹೋದ್ರು ಬಾ ಅಂತ? ಆಲ್ರೆಡಿ ಫೋನ್ ಮಾಡ್ದೆ. ಥ್ಯಾಂಕ್ ಯು. ಪಾರ್ಕಕ್ಕೆ ಬರ್ತೀನಿ ಅಂದ್ರು. ಏನ್ ಮೇಡಮ್, ಬರ್ತಾ ಇದ್ದಾಳಲ್ವಾ ಇಲ್ಲಿಗೆ? ಓಕೆ. ಏನ್ ಮೇಡಮ್, Is she coming for show? Pakka? Yeah. Okay. Ouch! ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತೀರಾ? ಯಾಕೆ? ಇಂದು ಅಷ್ಟಲ್ದೆ ಹೋದ್ರು ನೀವು ಕೂಡ ಸಖತ್ ಫಿಗರ್ ಅಲ್ವಾ? ಕರೆಕ್ಟ್ ಆಗಿ ನೀವು ಹತ್ರ ಬರೋ ಹೊತ್ತಿಗೆ ಇಂದು ಮೈಟ್ ಕಮ್. ಶಿ ಮೈಟ್ ಥಿಂಕ್ ದಟ್ ಸಮಥಿಂಗ್ ಬಿಟ್ವೀನ್ ಅಸ್. ಅಬ್ಬಾ, ಈ ತಲೆನೋವೆಲ್ಲ ಯಾಕೆ? ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ. ಓಕೆ ಓಕೆ, ಸಾಕ? ಸೂಪರ್. ಹೌದು, ನೀನೇನ್ ಮಾಡ್ಕೊಂಡಿದ್ಯಾ? ಬೈಕ್ ರೇಸಿಂಗ್. ಓ, ಎಷ್ಟು ಸಂಪಾದನೆ ಮಾಡ್ತೀಯಾ? ಗಂಡಸರ ಸಂಪಾದನೆ ಕೇಳಬಾರ್ದು ಮೇಡಮ್. ಏನಾದ್ರೂ ಸೇವ್ ಮಾಡಿದ್ಯಾ ಅಂತ? ಬ್ಯಾಂಕ್ ಬ್ಯಾಲೆನ್ಸ್ ಎಕ್ಸೆಟ್ರಾ ಎಕ್ಸೆಟ್ರಾ. ಪರವಾಗಿಲ್ಲ ಮೇಡಮ್, ಭರ್ಜರಿ ಆಗಿದೆ. ಬರೀ ಎನ್ಕ್ವೈರಿ, ಇವಳೆ ಮದುವೆ ಮಾಡ್ಕೊಂಡ್ಬಿಡ್ತಾಳೆ ಅನ್ನೋ ಥರ. ಅದ್ ಸರಿ, ಇಂದುಗಿಂತ ಮೊದಲು ನಿಂಗೇನಾದ್ರೂ ಲವ್ ಅಫೇರ್ಸ್ ಇತ್ತಾ? ಏನಂದ್ರಿ? ಇತ್ತಾ? ಅಫೇರ್ಸ್ ಅಂದ್ರೆ ಆ ಟೈಪ್ ಇದೆ, ಲವ್ ಅಫೇರ್ಸ್ ಇಲ್ಲ. ಆ ಟೈಪ್ ಅಂದ್ರೆ? ಆ ಟೈಪ್ ಅಂದ್ರೆ ಪ್ರತಿಯೊಂದು ಡೀಪ್ ಹೇಳಿದ್ರೆ ಕಷ್ಟ, ಕೆಲವೊಂದೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಹೋಗ್ಲಿ ಬಿಡು, ನನ್ ಬಗ್ಗೆ ನಿನ್ ಅಭಿಪ್ರಾಯ ಏನು? ಬ್ರೋಕರ್? ನನ್ನ ತಪ್ಪಾಗ ಅರ್ಥ ಮಾಡ್ಕೋಬಿಡಿಕನ್ರಿ. ಬ್ರೋಕರ್ ಅಂದ್ರೆ ಇಬ್ರು ಪ್ರೇಮಿಗಳನ್ನ ಸೇರಿಸೋ ಗ್ರೇಟ್ ಪರ್ಸನ್ ಅಂತ. ಇನ್ನು ಇಂದು ಬರ್ಲೇ ಇಲ್ವಲ್ಲ. ಓ ಶಿಟ್, ಏನಾಯ್ತು? ಅವಳು ನನಗೆ ಸಂಜೀವಯ್ಯ ಪಾರ್ಕ್ ಅಂತ ಹೇಳಿದ್ಲು. ನಂಗೆ ಏನು ಅರ್ಥ ಆಗ್ತಾ ಇಲ್ವೇ, ನೀನೇ ಇಂದು ಅಂತ ಯಾಕೆ ಹೇಳ್ತಾ ಇಲ್ಲ? ಈ ಚಾನ್ಸ್ ಎಲ್ರಿಗೂ ಸಿಗಲ್ವೇ? ಯಾವ ಚಾನ್ಸ್? ಪ್ರೇಮಿಯೊಬ್ಬ ನನಗೋಸ್ಕರ ಎಷ್ಟೊಂದು ಪರಿತಪಿಸ್ತಾ ಇರೋದನ್ನ ಪಕ್ಕದಲ್ಲಿ ಇದ್ದು ನೋಡೋ ಚಾನ್ಸ್. ನನಗೋಸ್ಕರ ಹುಡುಕೋದು, ನನಗೋಸ್ಕರ ಆಸೆ ಪಡೋದು, ನನಗೋಸ್ಕರ ಸುಳ್ಳು ಹೇಳೋದು, ತುಂಬಾ ಚೆನ್ನಾಗಿದೆ. ಮಜವೈತಿ, ಮಮ್ಮ ಮಮ್ಮ ಮಜವೈತಿ, ಮಮ್ಮ ಮಮ್ಮ ಮಜವೈತಿ.
ನನಗೋಸ್ಕರ ನೀನ್ ಹಚ್ಚಲಾಗ್ತಿದ್ರಿ ಮಜವೈತೆ ನನಗೋಸ್ಕರ ನೀನ್ ಪ್ರಾಣ ಬಿಡ್ತಿದ್ರಿ ಮಜವೈತೆ ನನಗೋಸ್ಕರ ನೀನ್ ಹಚ್ಚಲಾಗ್ತಿದ್ರಿ ಮಜವೈತೆ ನನಗೋಸ್ಕರ ನೀನ್ ಪ್ರಾಣ ಬಿಡ್ತಿದ್ರಿ ಮಜವೈತೆ ನನಗೋಸ್ಕರ ನೀನ್ ಗೋಡೆ ಹಾರೋದು ಮಜವೈತೆ ಕಾಣದಿತ್ತಾಗ ಉಗುರು ಕಚ್ಚೋದು ಮಜವೈತೆ ಮುಂಜಾನೆ ಪಾರ್ಕಲ್ಲಿ ಜಾಗಿಂಗ್ಗೆ ಬರುವೆ ಅಂತ ಬಲ್ಲ ಮೂಲಗಳಿಂದ ಬಂದ ಇನ್ಫಾರ್ಮೇಶನ್ ಸ್ವಿಸ್ ಬೀದಿಯ ಮಂಜಲಿ ಮಾತಾಡುತ್ತ ಫ್ರೆಂಚಲ್ಲಿ ಬರ್ಗರ್ ತಿಂತ ಇರುವೆ ಅಂತ ಇಂಟಿಮೇಶನ್ ಹಾಲ್ಗಡಲ ದೋಣಿಯಲ್ಲಿ ಹೂವ ಮಂಚ ಹಾಸಿಗೆಯಲ್ಲಿ ನೀನು ಮಲಗಿ ನಿದ್ರಿಸುವಂತ ಕ್ಯಾಲ್ಕುಲೇಷನ್ ಕನಗೋಪುರ ಮಹಡಿಯಲ್ಲಿ ಜನಸಂದಣಿ ನಡುವಿನಲ್ಲಿ ನನ್ನ ಹಿಂದೆ ಇದ್ದು ಕಣ್ಣ ಮುಚ್ಚಾಲೆ ನಾಡುವುದೇ ನಿನ್ನ ಇಂಟೆನ್ಷನ್ ಯಾರೋ ಆ ಕನ್ಯಾಮಣಿಯ ನೀನಿರಬಹುದೆಂದು ಕರೆದೆ ನೀನಲ್ಲ ಎಂದು ತಿಳಿದು ಹೋಗಲಿ ಬಿಡು ಎಂದೆ ಕನಸೆಲ್ಲ ನನಸಾಗಿ ಅವಳೇನೆ ಲೈಫ್ ಆಗಿ ಸಿರದೆ ಕಾಣುವ ಮಹಾರಾಣಿ ಸನಿಹಕ ಬಾರಳು ಯುವರಾಣಿ ನಿನ್ ಮಾವ ರಘುವೀರಮ್ಮ ನಮ್ಮ ಆಸ್ತಿ ನಮ್ಗೆ ಕೊಡೋದಕ್ಕೋಸ್ಕರ ಬಂದಿದ್ದಾನೆ ಅಮ್ಮ ಇಂದು ಹೈದರಾಬಾದಲ್ಲಿ ಗೆಸ್ಟ್ ಹೌಸ್ ಹೀಗಿದ್ರೆ ರಾಜಸ್ಥಾನದಲ್ಲಿ ನಮ್ ಕೋಟೆ ಹೇಗಿರುತ್ತೋ ಊಹಿಸ್ಕೊಳ್ಳಮ್ಮ ಅದರಲ್ಲಿ ನಿನ್ನ ನೋಡ್ಬೇಕು ಅನ್ನೋ ಆಸೆ ಇಷ್ಟು ದಿನಕ್ಕೆ ಈಡೇರ್ತಾ ಇದೆ ಏನಾಯ್ತು ಇಂದು ಆಸ್ತಿಗೋಸ್ಕರ ನಾನು ಯಾವತ್ತೂ ಆಸೆ ಪಟ್ಟಿಲ್ಲ ಮಾವ ಆದ್ರೆ ಅಪ್ಪನ ಮುಖದಲ್ಲಿ ಇಷ್ಟು ದಿನಕ್ಕೆ ನಿಜವಾದ ಸಂತೋಷ ನೋಡ್ತಾ ಇದ್ದೀನಿ ತುಂಬಾ ಥ್ಯಾಂಕ್ಸ್ ಇಟ್ಸ್ ಓಕೆ ಮಾವಯ್ಯ ಇನ್ನು ತಡ ಯಾಕೆ ನಾಳೆ ಪ್ರಯಾಣ ಒಂದ್ ವಾರ ಆದ್ಮೇಲೆ ಹೋಗೋಣ ಸ್ವಲ್ಪ ಕೆಲಸ ಇದೆ ಏನ್ ಕೆಲಸ ಎಕ್ಸಾಮ್ಸ್ ಫಿನಿಶ್ ಆಗ್ಬೇಕಲ್ವಾ ಸರಿ
ಘೋರ. ಎಷ್ಟು ಆಸೆ ಪಟ್ಟೆ ಘೋರ, ಆದ್ರೆ ಅವಳಿಗೆ ಮುಟ್ಟೋಕ್ಕೂ ಆಗ್ಲಿಲ್ಲ. ಮುಟ್ಟಕ್ ಹೋದಾಗ ಯಾವನು ನನ್ನ ತಲೆ ಕಡ್ದಂಗಾಯ್ತು. ಹುಚ್ಚು ಹಿಡಿತಿದೆ ಘೋರ, ಈ ಕೈಗಳಿಂದಲೇ ಸಾಯಿಸ್ಬಿಡ್ಬೇಕು ಅನ್ನೋ ಹಠ ಮನ್ಸಲ್ಲೇನೋ ತುಡಿತಾ ಇರೋ ಹಾಗೆ. ನಮ್ಮಿಬ್ರು ಮಧ್ಯೆ ಬರ್ತಿರೋನು ಯಾರು? ನನಗೆ ಉತ್ತರ ಬೇಕು ಘೋರ. ಈ ಘೋರ ಹತ್ರ ಸಮಾಧಾನ ಸಿಗದೆ ಇರೋ ಪ್ರಶ್ನೆನೇ ಇಲ್ಲ ರಘುವೀರ್. ಕಾಮ ಪ್ರೇರಣಾ ಇವತ್ತಿನದಲ್ಲ, ನಾಲ್ಕು ಶತಮಾನಗಳ ತೀರದ ಕೋರಿಕೆ. 400 ವರ್ಷಗಳ ಹಿಂದೆ ಇದೇ ಉದಯಗಡ್ಗೆ ಸೇನಾಧಿಪತಿ ನೀನು. ಇದೇ ನಿನ್ನ ಗತ ಜನ್ಮದ ಚರಿತ್ರೆ. 400 ವರ್ಷಗಳ ನಂತರ ಮತ್ತೆ ಹುಟ್ಟೋದ ನಂಬೋದಕ್ಕೆ ಆಗ್ತಾ ಇಲ್ವಲ್ಲ ಮೂರ್ಖ. ಇದು ತಲತಲಾಂತರದಿಂದ ಬರೆದಿರೋ ಉದಯಗಡ್ ಚರಿತ್ರೆ. ಆಗಿನ ಯುವರಾಣಿ ಮಿತ್ರವಿಂದ ಚಿತ್ರ ನೆನಪಿಗೆ ಬಂತ? ಅವಳ ಹಿಂದೆ ಹುಚ್ಚನಾಗಿ ಅಲಿತಿದ್ದ ರಣದೇವ್ ಬಿಲ್ಲ ನೀನು. ಆ ಕೋರಿಕೆ ನಿನ್ನ ಮತ್ತೆ ಹುಟ್ಟೋ ತರ ಮಾಡಿದ್ದೆ. ಆ ಮದೋನ್ಮಾದವೇ ಅವಳಿಗೋಸ್ಕರ ನೀನ್ ಏನ್ ಬೇಕಾದ್ರೂ ಮಾಡೋ ಹಾಗೆ ಪ್ರೇರೇಪಿಸ್ತಿದೆ. ನೀವಿಬ್ರು ಹುಟ್ಟದ ಹಾಗೇನೆ ಕಳ್ಕೊಂಡಿರೋದನ್ನ ಪಡೆಯೋದಕ್ಕೆ ಇವನು ಹುಟ್ಟಿದಾನೆ. ಅವನು ಬದುಕಿರೋವರೆಗೂ ನೀನು ಅವಳನ್ನ ಮುಟ್ಟೋಕಾಗಲ್ಲ. ಅವಳು ನಿನ್ ಸ್ವಂತ ಆಗ್ಬೇಕು ಅಂದ್ರೆ ಅವನ ಅಂತ್ಯ ನೋಡ್ಬೇಕು. ಮುಖ ಕಾಣಿಸ್ತಿಲ್ಲ ಘೋರ, ಇವನಿವಾಗ ಎಲ್ಲಿರ್ತಾನೆ? ಯಾರಿಗೋಸ್ಕರ ನೀವಿಬ್ರು ಮತ್ತೆ ಹುಟ್ಟಿದ್ದೀರೋ ಅವಳು ಮುಖಾಂತರನೆ ನಿಮ್ಮಿಬ್ರು ಭೇಟಿ ಆಗುತ್ತೆ. ಗತ ಜನ್ಮದ ಹಾಗೆ ಅವಳಿಗೋಸ್ಕರ ನೀವಿಬ್ರು ಹೋರಾಟ ಮಾಡ್ತೀರಿ. ಅವನ ಗುರುತು ಹಿಡಿಬೇಕಂದ್ರೆ ಹೇಗೆ? ನಿಮ್ಮ ಶತ್ರುತ್ವ ನಿಮಗಿಂತ ಮುಂಚೆ ಪ್ರಕೃತಿ. ನೀವಿಬ್ರು ಎದುರಾದಾಗ ಪಕ್ಷಿಗಳು ನಿಮ್ಮಿಂದ ದೂರ ಹಾರೋಗ್ತವೆ, ಕೆಂಪಾಗುರಿತಿರೋ ಸೂರ್ಯ ಕಪ್ಪಾಗ್ಬಿಡ್ತಾನೆ, ಅವನು ಮನುಷ್ಯನ ಕಾಣಲ್ಲ, ಉರಿಯುತ್ತಿರೋ ಅಗ್ನಿ ಜ್ವಾಲೆಯಂತೆ ಕಾಣ್ತಾನೆ, ಅವನೇ ಭೈರವ. ಸರಿ ಭಾಯ್, ದೋಚಾಯ್ ದೋಚಾಯ್ ಕಡಕ್. ಆಹಾ ಮಾವ, ಆ ಪೊಲೀಸ್ನವ್ರು ಕುದುರೆ ನೋಡಿ ಎಷ್ಟು ಚೆನ್ನಾಗಿದವಲ್ಲ, ಅದ್ರ ಮೇಲೆ ನಾವ್ ಹತ್ತಿ ತುಳಿತಾ ಇದ್ರೆ ಎಂತ ಹುಡುಗಿನಾದ್ರೂ ಬಿದ್ದೋಗ್ಲೇಬೇಕು. ಹುಡುಗಿ ಬೀಳೋದ್ರೊಳಗೆ ನೀನೇ ಕೆಳಗ್ ಬಿದ್ದು ಕುದುರೆ ನಿನ್ ಮೇಲೆ ಹತ್ತಿ ತುಳಿತಿದ್ರೆ ಹೇಗಿರುತ್ತೆ ಅಂತ ಊಹೆ ಮಾಡ್ಕೊ. ಮಾವ, ನನ್ ಚೈಲ್ಡ್ಹುಡ್ ಲೈಫ್ ಎಲ್ಲ ರಾಬಿನ್ಹುಡ್ ತರ ಕಳ್ದೋಗ್ಬಿಟ್ಟಿದೆ ಮಾವ. ಲೇ, ಎಮ್ಮೆನ್ ಕುದುರೆ ಅನ್ಕೊಂಡಿರ್ತೀಯೋ ಕೋಣ. ಓ, ಅವೆರಡು ಒಂದೇ ಅಲ್ವಾ? ಕುದುರೆ ಅಂದ ತಕ್ಷಣ ಭಯ ಬಿದ್ದುಕ್ತಿಲ್ಲೋ, ಒಂದ್ಸಲ ಓಡಿಸಿಲ್ವಾ? ಓಡಿಸಿಲ್ವೋ, ಓಡಿಸೋದು ಇಲ್ಲ ಕೂಡ. ಈ ಕಾಲದಲ್ಲಿ ಒಳ್ಳೆ ಕಾರು ಬೈಕು ಓಡಿಸೋದ್ ಬಿಟ್ಟು ಇನ್ನು ಕುದುರೆಗಳು ಅವು ಇವು ಅಂತೀಯಲ್ಲೋ ಕತ್ತೆ. ಕತ್ತೆ ದಟ್ ಮೀನ್ಸ್ ಬಫೆಲೋ. ಕನ್ನಡದಲ್ಲಿ ಒಂದ್ ಪದಕ್ಕೆ ಇಂಗ್ಲಿಷ್ ನಲ್ಲಿ ತುಂಬಾ ಮೀನಿಂಗ್ಸ್ ಇರ್ತಾವಲ್ಲ. ಇಂದು ಅವನವ್ರು ಹರ್ಷವನ್ನು ಹುಡುಗನ ಜೊತೆ ಜಾಸ್ತಿ ಓಡಾಡ್ತಿದಾರಂತೆ. ಅವನು ಇದೇ ಏರಿಯಾದಲ್ಲಿ ಅಂತಿರೋದು. ಪ್ರತಿಯೊಂದು ಗಲ್ಲಿನ ಹುಡುಕಿ ಹರ್ಷ ಅನ್ನೋ ಹೆಸರಿರೋರ್ನ ಸರಿ ನನ್ನ ಹತ್ರ ಎಳ್ಕೊಂಡು ಬನ್ನಿ. ಹೋಗ್ರೋ, ಗಲ್ಲಿ ಗಲ್ಲಿ ಹುಡುಕ್ರಿ, ನೀವೀ ಕಡೆ ಹೋಗ್ರಿ. ಹಲೋ ಬಾಸ್, ಇಲ್ಲಿ ಕುತ್ಕೋಬಹುದು. ಏಯ್, ನಿನ್ನ ಹೆಸರೇನು? ಚಿರಂಜೀವಿ. ಯಾವ ಕಂಪ್ನಿನ? ನಿನ್ನೆ ಮಾ ಯಾವ ಡ್ರಾಮಾ ಕಂಪ್ನಿ ಎಂದೆ? ಕಲರ್ ಕಲರ್ ಚೂಡಿದಾರ್, ತಲೆ ಮೇಲೆ ಪೇಟ, ಅದಕ್ಕೊಂದು ಬಿಲ್. ಸೂಟೇ ಆಗ್ತಿಲ್ಲ ಮಗ. ಈ ಗೆಟಪ್ ಅಲ್ಲಿ ಇವನು ಹೇಗಿದ್ದಾನ?
ಫೈವ್ ಸ್ಟಾರ್ ಹೋಟೆಲ್ ಅಲ್ಲಿ ಟಿಪ್ಸ್ಗೋಸ್ಕರ ಕಾರ್ ಡೋರ್ ಓಪನ್ ಮಾಡಿ ಸಲಾಮ್ ಹೊಡಿಯುವಂತ ಇಲ್ವಾ? ಅಮ್ಮ ಅವ್ರು ಈ ನಂಬರಿಗೆ ತುಂಬಾ ಸಲ ಫೋನ್ ಮಾಡ್ತೀರ. ಎಸ್ ಹಲೋ ಹೇಳಿ ಮೇಡಮ್. ಫೋನ್ ಮರ್ತೋಗ್ಬಿಡಿದ ನಿಮ್ ನಂಬರ್ ಘೋರ ಹೇಳಿದ ಗುರುತುಗಳೇನು ಕಾಣಿಸ್ತಿಲ್ಲ ಹುಕುಂ. ನಿಮ್ ಶತ್ರು ಇವನಲ್ವೇನು? ಅವನಲ್ದೇ ಹೋದ್ರು ಸರಿ, ಇದ್ದುಗೆ ಕ್ಲೋಸ್ ಆಗಿರೋ ಯಾವನು ಬದುಕ್ಬಾರ್ದು. ಎಷ್ಟು ಕೊಬ್ಬು ನೋಡೋಂಗೆ. ಅಬ್ಬಾ ಬಿಡೇ ಹೋಗ್ಲಿ, ಅವ್ನು ಯಾರು ಅಂತ ತಿಳ್ಕೊಂಡು ಹರ್ಷಂಗ್ ಹೇಳ್ತೀನಿ, ಸಾಯಿಸ್ಬಿಡ್ತಾನೆ. ಮಾತ್ರ ಒಳಗಡೆ ಹೋಗ್ಬೇಕು. ಹಲೋ ಮೇಡಮ್, ಹಲೋ, ನಿಮ್ಮನೆ ಬಂದ್ಬಿಟ್ನೆ.
ಈಗ ಬೇಡ, ನಾನು ಎಕ್ಸಾಮ್ ಬರ್ದಾದ್ಮೇಲೆ ಮಾತಾಡೋಣ, ಹೊರಗಡೆ ವೇಟ್ ಮಾಡು. ಓ ಏನ್ ಪರವಾಗಿಲ್ಲ ಬಿಡಿ. ಹಾ ಹೇಗ್ ಎಕ್ಸಾಮ್ ಬರೀರಿ? ಇಂದು ಸಿಕ್ಕಿದ್ಲು ಅಂತ ಹೇಳೋಕ್ ಬಂದೆ ಅಷ್ಟೇ. ಏನು ಇಂದು ಸಿಕ್ಬಿಟ್ಲ? ಹೌದು ಕಣ್ರಿ, ಫೈನಲಿ ಕಾಣಿಸ್ಬಿಟ್ಲು. ಇಷ್ಟು ದಿನ ನಮಗೋಸ್ಕರ ಅಷ್ಟು ಕಷ್ಟಪಟ್ರಿ. ಥ್ಯಾಂಕ್ಸ್ ಕಣ್ರಿ, ನಿಮ್ಗೂ ಒಳ್ಳೆ ಬಾಯ್ ಫ್ರೆಂಡ್ ಸಿಗ್ತಾನೆ. ಆಲ್ ದಿ ಬೆಸ್ಟ್, ಬೈ ಬೈ. ಕಾರ್ಡ್ ಸ್ವೈಪ್ ಮಾಡಿದ ಮೇಲೆ ಹೊರಗಡೆ ಹೋಗಂಗಿಲ್ಲ. ಹಾಯ್ ಇಂದು, ಯುವರ್ ವಾಯ್ಸ್ ಇಸ್ ಸೋ ಸ್ವೀಟ್. ನೀನ್ ಹಾಗೆ ಮಾತಾಡ್ತಾ ಇರ್ತೀಯ? ಏನು ನಿನ್ನೆ ರಾತ್ರಿ ನಡೆದಿದ್ದು ಫೀಲ್ ಆಗ್ತಾ ಇದೆಯಾ? ಕಮ್ ಆನ್ ಯಾ, ಇವೆಲ್ಲ ಈ ಜನರೇಷನ್ಗೆ ಕಾಮನ್ ಯು ನೋ. ಆದ್ರೂ ನಿನ್ನ ಮದುವೆ ಆಗದೆ ಹೋದ್ರೆ ತಾನೇ ನಿನ್ ಫೀಲ್ ಆಗ್ಬೇಕು. ಈಗ್ಲಾ ನಮ್ಮಿಬ್ರನ್ನ ಒಂದ್ ಮಾಡೋದಕ್ಕೆ ಒಬ್ಬ ಬ್ರೋಕರ್ ಟ್ರೈ ಮಾಡ್ತಾ ಇದ್ರು ನೋಡು, ಆ ಹುಡುಗಿಗೆ ಥ್ಯಾಂಕ್ಸ್ ಹೇಳೋದಕ್ಕಿಂತ ಬಂದೆ ಅಷ್ಟೇ. ಆಕ್ಚುಲಿ ಆ ಹುಡುಗಿಗೂ ನನಗೂ ಕೆಮಿಸ್ಟ್ರಿನ ಇಲ್ಲ. ಇಂದು ನಾನ ಗೋಲ್ಕೊಂಡಕ್ಕ? ಓ ಗೋಲ್ಕೊಂಡಕ್ಕ, ಈಗ್ಲೇ ಬರ್ತೀನಿ ನೋಡು. ಆಮೇಲೆ ಓಕೆ ಓಕೆ. ಎಕ್ಸಾಮ್ ಮಿಸ್ ಆದ ಇಯರ್ ವೇಸ್ಟ್ ಆಗುತ್ತೆ. ಇಲ್ಲಿ ನನ್ನ ಫುಲ್ ಲೈಫ್ ವೇಸ್ಟ್ ಆಗುತ್ತರ ಇದೆ. ಬಾ 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 ಬಾ, ನನಗೆ ಬಹಳ ಟೆನ್ಷನ್ ಆಗ್ತಿದೆ ಕಣೋ. ಬಾರೋ ಬೇಗ ಅಂದ್ರೆ. ಏನ್ ಮಾಡ್ತಿದ್ಯಾ? ಓ ಹಾಯ್, ನೀವಾ? ಏನ್ ಮಾಡ್ತಾ ಇದ್ಯಾ ಅಂದ್ರೆ ಏನ್ ಹೇಳೋದು? ನಾನು ನನ್ನ ಲವ್, ನನ್ನ ಪ್ರಾಣ, ನನ್ನ ಇಂದುಗೆ ಮುತ್ ಕೊಡ್ತಾ ಇದ್ದೀನಿ. ಸಾಲಿಡ್ ಆಗಿದ್ದಾಳೆ ಇಂದು ಅಲ್ದೆ ಇನ್ಯಾರ್ರಿ? ಅಯ್ಯೋ ನಾನ್ ಹೇಳೋದನ್ನ ನಂಬು. ಆದ್ರೂ ಇಂದು ಹೀಗೆ ಕರ್ರಗೆ ದಪ್ಪಗೆ ಬಂಡೆ ತರ ಇರ್ತಾಳ? ನನ್ ದೃಷ್ಟಿಯಿಂದ ನೋಡ್ರಿ, ಇಂದು ಎಷ್ಟು ಚೆನ್ನಾಗಿದ್ದಾಳೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಅಯ್ಯೋ ಇಂದು ನಾನು ಕಣು. ಹೇ ಡಾರ್ಲಿಂಗ್, ನಮ್ಗೆ ಯಾವ್ದೇ ಡಿಸ್ಟರ್ಬೆನ್ಸ್ ಅವಳನ್ನ ಕಳ್ಸ್ಬಿಡು. ಡಿಸ್ಟರ್ಬೆನ್ಸ್? ನನ್ನ ಡಿಸ್ಟರ್ಬೆನ್ಸ್ ಅಂತ್ಯಾ ನಿನ್ನ? ಏಯ್ ಹೋಗು ಕಡೆಗೆ. ನನ್ನ ಜೊತೆಲಿ ಬಂದ ನನ್ನ ಹುಡುಗ ಬೇರೆ ಮಾಡ್ಬೇಕು ಅಂತಿದ್ಯಾ ಇಂದು? ನಿನ್ನ ಅಯ್ಯೋ ನನ್ನ ಹೆಸರು ಬೇಕಾ ನಿಂಗೆ? ಅಯ್ಯೋ ನೀನು ಹೇಗೆ ಬಿಡ್ತಾನೆ ಅಯ್ಯೋ ಕಡೆ ಬಿಟ್ಬಿಡು. ನಿನ್ನ ಅಯ್ಯೋ ಯಾರು ನೀನು? ಎಷ್ಟು ಜಲ್ಸಿ ಮಾವ, ನಿನ್ ಮುಟ್ಟಿದ್ರೆ ಜುಟ್ಕಿ ಹಾಕಿದ್ಲು. ಅಪ್ಪಿ ತಪ್ಪಿ ನಿನ್ ಮುಟ್ಕೊಟ್ಟಿದ್ರೆ ನಾನು ಮರ್ಡರ್ ಮಾಡ್ಬಿಡ್ತಿದ್ಲು ಮಾವ. ಸಿಕ್ಬಿದ್ಲು ರೆಡ್ ಅನ್ನಡಕ್ ಸಿಕ್ಬಿದ್ಲು. ಹೇ ಆಟ ಆಡ್ಸಕ್ ಮಾಡಿದ್ದು ನಿನಗ್ ಆಟ ಇರ್ಬೋದು, ಆದ್ರೆ ನನ್ ಕೋಪ ಬಂದಿದೆ. ಮುಟ್ಬೇಡ. ಕರೆಕೊಂಬೆ ಮುಟ್ಟದೇ ಇರುವುದು ಹೆಂಗೆ, ಚಂದಮಾಮನ ಅಕ್ಕರೆ ಕೊಂಬೆ ದೂರವೇ ಇರುವುದು ಹೆಂಗೆ, ಕೈಯಲ್ಲೇ ಮುಟ್ಟದಿರುವಂದ್ರೆ ಸನಿಹಕ್ಕೆ ಬರದಿರುವಂದ್ರೆ ಏನಾಗುವೆ ನಮ್ಮ, ನಿನ ಪಡೆಯಲು ನಾನು ಹುಟ್ಟಿದ ಕೇಳಮ್ಮ, ನೀ ಸಿಗದೆ ಹೋದರೆ ವ್ಯರ್ಥವೇ ಈ ಜನ್ಮ, ನಿನ ಪಡೆಯಲು ನಾನು ಹುಟ್ಟಿದ ಕೇಳಮ್ಮ, ಸಿಗದೆ ಹೋದರೆ ವ್ಯರ್ಥವೇ ಈ ಜನುಮ.
ನನ್ನ ಬೈದು ಕಳಿಸುತ್ತಿದೆ ನಿನ್ನ ರೂಪ ಹೂವನ್ನು ಕೆರಳಿಸಿದೆ ದೂರ ದೂರ ನೀನಿಲ್ಲೋ ಹೂವ ಸತ್ತೈದು ಮುಳ್ಳು ಮುಟ್ಟಿದರೆ ಮೈಯುರಿ ತಪ್ಪಲ್ಲ ಬಳ್ಳಿ ಮೇಲೆ ಕೈಯಿಡಲು ನನ್ನ ಬೈದು ಕಳಿಸುತ್ತಿದೆ ನೀನೆ ಸಿಡಿಲ ಬಳ್ಳಿ ಎನ್ನುತ್ತಿದೆ ಸಿಡಿಲ ಹಿಂದೆ ಗುಡುಗಂತೆ ಅದರ ಜೊತೆ ಮಳೆಯಂತೆ ವರಿಸುವೆ ಪಾರಮ್ಮ ಮಾಮ ಮುಳುಗಿದರೂ ಹಾಕುವೆ ಗಂಟನು ಮೂರಮ್ಮ ಮಾಮ ನಿನ್ನ ಪಡೆಯಲು ನಾನು ಹುಟ್ಟಿದ ಕೇಳಮ್ಮ ನೀ ಸಿಗದೆ ಹೋದರೆ ವ್ಯರ್ಥವೆ ಈ ಜನ್ಮ ಪಾತವೇತಕ್ಕೆ ಹೇಳಮ್ಮ ಬೆಳಕು ದಾರಿ ತೋರುತ್ತಿದೆ ಹನಿಯು ಮನವ ತಣಿಸುತ್ತಿದೆ ಅದರ ಜೊತೆಗೆ ನಿನಗೆ ಹೋಲಿಕೆ ಅವು ಪ್ರಾಣವು ಇದ್ದರೆ ಮಾತ್ರ ಜೊತೆಯಮ್ಮ ನಿನ್ನ ಜೊತೆಯಲ್ಲೂ ನಾನು ಜೊತೆಯಾಗುವನಮ್ಮ ನಿನ್ನ ಪಡೆಯಲು ನಾನು ಜನಿಸಿದ ಕೇಳಮ್ಮ ನೀ ಸಿಗದೆ ಹೋದರೆ ವ್ಯರ್ಥ ಈ ಜನ್ಮ ಕೋಟೆ ಅಂದ್ರೆ ಹೇಗಿರುತ್ತೆ ಅಂತ ನಮ್ಮ ಉದಯಗಡ ಕೋಟೆಗೆ ಬಂದು ತೋರಿಸ್ತೀನಿ ಬಿಡು ನನ್ನ ಮಗಳ ಮೇಲೆ ಕೈ ಹಾಕ್ತೇನೋ ರಾಸ್ಕಲ್ ಇನ್ನೊಂದು ಸಲ ನನ್ನ ಮಗಳ ಜೊತೆ ಕಾಣಿಸಿದ್ರೆ ಕೊಂದ್ಬಿಡ್ತೀನಿ ಇಂದು ನನ್ನವಳು ನನ್ನವಳು ಅರ್ಥ ಆಯ್ತಾ ನಮ್ಮನ್ನು ಬೇರೆ ಮಾಡೋಕ್ ಟ್ರೈ ಮಾಡಿದ್ರೆ ಸಾಯಿಸ್ಬಿಡ್ತೀನಿ ಸಾಯಿಸ್ಬಿಡ್ತೀನಿ ಈ ವಿಷಯ ನಿಮಗೆ ಹೇಳದೆ ಇದ್ದಿದ್ದಕ್ಕೆ ನನ್ನ ಕ್ಷಮಿಸಿ ಅಪ್ಪ ಹರ್ಷ ನಿಮ್ಮನ್ನು ಸಾಯಿಸ್ತೀನಿ ಎಂದಿದ್ದು ನನ್ನ ಮೇಲಿರೋ ಪ್ರೀತಿಯಿಂದ ದ್ವೇಷದಿಂದ ಅಲ್ಲ ಆದ್ರೆ ನನ್ನ ಸಿನ್ಸಿಯರ ಪ್ರೀತಿಸ್ತಿದ್ದಾನೆ ಅನ್ನೋದು ಮಾತ್ರ ಗೊತ್ತು ನನಗೆ ಹರ್ಷ ಬೇಕು ನೀವೇನ್ ನಿರ್ಧಾರ ತಗೊಳ್ತಿರೋ ನಿಮ್ಮಿಷ್ಟ ನನ್ನ ಕ್ಷಮಿಸ್ಬಿಡಿ ಇಂದು ಇಂದ ದೂರ ಮಾಡ್ಬಿಡ್ತಿರೋ ಅನ್ನೋ ಭಯದಲ್ಲ ಹಾಗೆ ಮಾಡಿದೆ ಅಷ್ಟೇ ಬೇರೆ ಉದ್ದೇಶ ಇಲ್ಲ ಅವಳಿಗೆ ಬುದ್ಧಿ ಬಂದಾಗ್ಲಿಂದ
ನನಗ ಅಮ್ಮ ಬೇಕು ಆಸ್ತಿ ಬೇಕು ಅಂತ ಯಾವತ್ತೂ ಕೇಳಿಲ್ಲ. ಆದ್ರೆ ಈಗ ಕೇಳಿದಾಳೆ ನನಗ ಹರ್ಷ ಬೇಕು ಅಂತ. ಅದನ್ನ ಕೂಡ ಈಡೇರಿಸದೆ ಹೋದ್ರೆ ನಾನು ದೊಡ್ಡ ತಪ್ಪು ಮಾಡ್ದಾಗುತ್ತೆ. ಡೆಫಿನೆಟ್ ಆಗಿ ನಿಮಗೆ ಮದುವೆ ಮಾಡಿಸ್ತೇನೆ. ಇಷ್ಟು ಬೇಗ ನೀವು ಒಪ್ಕೊಳ್ತೀರಂತ ನಾನು ಅನ್ಕೊಂಡಿರ್ಲಿಲ್ಲ ಅಂಕಲ್. ಥ್ಯಾಂಕ್ ಯು. ಇಂದುಗೆ ಭಾವಿಪತಿ ನಮ್ಮವಯ್ಯ. ಹೌದಪ್ಪ, ಅವತ್ ನಡೆದಿದ್ರ ಬಗ್ಗೆ ನೀವೇನು ಅನ್ಕೊಳ್ಬೇಡಿ. ಸಾರಿ. ತುಂಬಾ ಚೆನ್ನಾಗಿದೆ ಮಾವಯ್ಯ, ಮಸ್ತ್ ಜೋಡಿ. ಇದು ಇದನ್ನ ನೋಡಿ, ಇದೊಂದು ಸಾಕು. ಇವನು ಎಷ್ಟು ಪ್ರೀತಿಸ್ತಿದ್ದನೋ ಅಂತ ಹೇಳೋದಕ್ಕೆ. ಒಳ್ಳೆ ಮಾವಯ್ಯ, ಒಳ್ಳೆ ಅಳಿಯ, ಒಳ್ಳೆ ಮಗಳು. ಮತ್ತೆ ನಾನ್ ಯಾರು? ಅಯ್ಯೋ, ಅವ್ರನ್ನ ಸಾಯಿಸ್ಬಿಡ್ತೀರ? ಬೇಗ ಬನ್ನಿ ಅಮ್ಮವ್ರೆ, ಬೇಗ ಬನ್ನಿ. ಅಯ್ಯಯ್ಯೋ, ಎಂತ ಅನಾಹುತ ಆಗೋಯ್ತು. ಅಮ್ಮವ್ರೆ, ಅಮ್ಮವ್ರೆ, ಮದ್ವೆಗೆ ಒಪ್ಕೊಳ್ಳಿಲ್ಲ ಅಂತ ಸಾಯಿಸ್ಬಿಡ್ತೀಯ? ನಾನು ಹೇಳದ್ ಕೇಳು. ಇಂದು ಪೈಲಟ್ ಇಂಜಿನ್ ಸ್ಟಾರ್ಟ್ ಮಾಡು ಬೇಗ ಬೇಗ. ಇಂದು ನನ್ನೋಳು, ನಾನೇನಾದ್ರೂ ನಂದು ಅಂದ್ಕೊಂಡ್ರೆ ಅದು ನನಗೆ ದಕ್ಕಲೇಬೇಕು. ಶತ್ರುತ್ವ ನಿಮಗಿಂತ ಮುಂಚೆ ಪ್ರಕೃತಿ ಕೊಟ್ಟಂತೆ. ನೀವಿಬ್ರು ಎದುರಾದಾಗ ಪಕ್ಷಿಗಳು ನಿಮ್ಮಿಂದ ದೂರ ಹಾರೋಗ್ತವೆ. ಕೆಂಪಾಗು ರೀತಿರೋ ಸೂರ್ಯ ಕಪ್ಪಾಗ್ಬಿಡ್ತಾನೆ. ಅವನು ಮನುಷ್ಯನ ಕಾಣಲ್ಲ, ಉರಿಯುತ್ತಿರೋ ಅಗ್ನಿ ಜ್ವಾಲೆಯಂತೆ ಕಾಣ್ತಾನೆ. ಹೇಳ್ತೀನಿ
ಉದಯಗಡ ಚಕ್ರವರ್ತಿ ಶ್ರೀ 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 ವಿಕ್ರಮ್ ಸಿಂಗ್ ಮಹಾರಾಜರಿಗೆ ಮಹಾಜನರೇ ಈಗ ನಡೆಯಲಿರುವ ಈ ಪಂದ್ಯಕ್ಕೆ ತೀರ್ಪುಗಾರರು ಉದಯಗಡದ ಭಾವಿ ಮಹಾರಾಣಿ ಮಹಾರಾಜರ ಏಕೈಕ ಸುಪುತ್ರಿ ಯುವರಾಣಿ ಮಿತ್ರವಿಂದಾ ದೇವಿ ಪ್ರಥಮ ಅಭ್ಯರ್ಥಿ ಮಹಾರಾಜರ ಸೋದರಳಿಯ ಈ ರಾಜ್ಯದ ಸರ್ವ ಸೈನ್ಯಾಧ್ಯಕ್ಷ ರಣದೇವು ಭಿಲ್ಲ ಎರಡನೇ ಅಭ್ಯರ್ಥಿ ಶತ್ರುವಿನ ರುಂಡ ಚೆಂಡಾಡೋ ಧೀರ ಶತಧ್ರುವ ವಂಶ ಯೋಧ ಕಾಲಭೈರವ 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 ಮಹಾರಾಜ, ಈ ವೈಪರೀತ್ಯಗಳೆಲ್ಲ ನಮ್ಮ ರಾಜ್ಯಕ್ಕೆ ಸಂಭವಿಸಲಿರುವ ಅನಿಷ್ಟಗಳನ್ನು ಸೂಚಿಸುತ್ತಿವೆ. ಅನಿಷ್ಟನ? ಹೌದು, ಅದು 400 ವರ್ಷಗಳಿಗೊಮ್ಮೆ ಸಂಭವಿಸುವ ಅಷ್ಟಗ್ರಹ ಕೂಟಮಿ. 8 ಗ್ರಹಗಳು ಭೂಮಿಗೆ ಅತಿ ಸಮೀಪ ಬಂದು ಹಗಲಿನಲ್ಲೂ ಕಾಣಿಸುವಂತಹ ಪ್ರಕಾಶಮಾನದಿಂದ ಪ್ರಜ್ವಲಿಸುತ್ತವೆ. ಇದು ನಡೆದ 3ನೆಯ ದಿನ ಉಲ್ಕೆಯೊಂದು ಭೂಮಿಗೆ ಬೀಳುತ್ತೆ. ಯುವರಾಣಿಯ ಜನ್ಮ ನಕ್ಷತ್ರದ ಪ್ರಕಾರ ಅದು ನಮಗೂ ನಮ್ಮ ಸಾಮ್ರಾಜ್ಯಕ್ಕೂ ಬಹಳ ನಷ್ಟ ಉಂಟು ಮಾಡುತ್ತದೆ ಮಹಾರಾಜ. ಈ ಪ್ರಮಾದ ನಿವಾರಣೆಗೆ ಮಾರ್ಗ ಗುರುದೇವ? ಅದು ಯಾವ ರೂಪದಲ್ಲಿ ಸಂಭವಿಸುತ್ತೋ ಗೊತ್ತಾಗುವುದಿಲ್ಲ. ಹೌದು ಮಹಾರಾಜ, ಆ ಸಂಕೇತಗಳು ಕಣ್ಣಿಗೆ ಬೀಳ್ತಿವೆ. ಗೂಢಾಚಾರರ ಸಮಾಚಾರದ ಪ್ರಕಾರ ಉದಯಗಡದ ಸರಹದ್ದಿನಲ್ಲಿ ಸುಮಾರು 100,000 ಮಂದಿ ಸೈನ್ಯದ ಜೊತೆ ಶೇರ್ ಖಾನ್ ದಾಳಿಗೆ ಸಿದ್ಧವಾಗಿದ್ದಾನೆ ಅಂತ ಗೊತ್ತಾಗಿದೆ. ಶೇರ್ ಖಾನ್? ಶೇರ್ ಖಾನ್ ಯಾರು ಮಹಾರಾಜ? ಭಾರತ ದೇಶವನ್ನೆಲ್ಲ ತಾನೊಬ್ಬನೇ ಪರಿಪಾಲಿಸಬೇಕು ಅಂತ ದಂಡಯಾತ್ರೆ ಮಾಡ್ತಿರೋ ಮಹಾಕ್ರೂರಿ. ಶೇರ್ ಖಾನ್ ಕಣ್ಣಿಗೆ ಬಿದ್ದ ಪ್ರತಿ ರಾಜ್ಯವು ಅವನ ಸಾಮರ್ಥ್ಯಕ್ಕೆ ತಲೆಬಾಗಿ ಸಾಮಂತರಾಗಬೇಕು ಅಥವಾ ಅವನನ್ನು ಎದುರಿಸಿದವರು ಸರ್ವನಾಶವಾಗಬೇಕು. ಈಗ ಆ ಪ್ರಳಯ ಮಾರುತ ನಮ್ಮ ಮೇಲೆ ಬೀಸುತ್ತಿದೆ ಗುರುದೇವ. ಶಾಜೀದ್. ಜಿ ಸಾಬ್. ಉದಯಕರ್, ವಾಹ್, ಕ್ಯಾ ಖೂಬ್ಸೂರತ್ ಹೇ. ಉಸ್ಮಾನ್. ಜಿ ಸಾಬ್. ಇನ್ನೊಂದು ವಾರದ ಒಳಗೆ ಆ ಕೋಟೆಯ ಮೇಲೆ ನಮ್ಮ ಧ್ವಜ ಹಾರಬೇಕು. ವಾರಕ್ಕೆ ಯಾಕೆ ಕಾಯಬೇಕು ಶೇರ್ ಖಾನ್ ಸಾಬ್? ನಿಮ್ ಆಜ್ಞೆ ಇದ್ರೆ ಒಂದಿನ ಸಾಕು. ನಹಿ ಉಸ್ಮಾನ್, ನೀವು ಅಂದ್ಕೊಂಡಿರೋ ತಪ್ಪು. ಓಡಿ ಹೋಗು ಅನ್ನೋ ಪದಾನೇ ಅವ್ರಿಗೆ ಗೊತ್ತಿಲ್ಲ. ಅಲ್ಲಿ ಸೈನಿಕರಿಗೆ ತರಬೇತಿ ಕೊಡೋದು ಯಾರೂ ಗೊತ್ತಾ? ಶತಧ್ರುವ ವಂಶ ಯೋಧ ಕಾಲ ಭೈರವ. ಕಾಲ ಭೈರವ? ಓ ಭಗವಾನ್, ಹೇಕ್ಯಾ ಅವನ್ ಎದೆಗೂ ಕತ್ತಿ ಇಳಿಸಿದ್ರೆ ಬರೋದು ನೆತ್ತರೆ ಮಾನ್ ಸಿಂಗ್. ನಿಜಾನೇ ಶೇರ್ ಖಾನ್ ಸಾಬ್, ಆದ್ರೆ ಆ ಕತ್ತಿ ಇಳಿಸೋ ಗಂಡಿರ್ಬೇಕಲ್ಲ. ಇಲ್ಲಿವರೆಗೂ ಅವ್ರ ವಂಶದಲ್ಲಿ ಯಾರು 30 ವರ್ಷಕ್ಕಿಂತ ಹೆಚ್ಚಿಗೆ ಬದುಕಿಲ್ಲ ಅಂದ್ರೆ
ಸಾವಂದ್ರೆ ಅವ್ರಿಗೆ ಎಷ್ಟು ಪ್ರೀತಿನೋ ಆಲೋಚನೆ ಮಾಡಿ. ಆ ವಂಶದಲ್ಲಿ ಹುಟ್ಟಿದ ಯಾವೊಬ್ಬನು ನೂರು ಮಂದಿನ ಬಲಿ ಪಡೆಯದೆ ಸಾಯಲ್ಲ. ನೆನ್ಪಿಟ್ಕು ಮಾನ್ ಸಿಂಗ್, ಈಗ ಈ ಶೇರ್ ಖಾನ್ ಹೊಸ ಇತಿಹಾಸ ಬರೀತಾನೆ. ಈ ಯುದ್ಧ ಮುಗಿಯೋದ್ರೊಳಗೆ ಆ ಕಾಲ ಭೈರವನನ್ನ ಖತಂ ಮಾಡ್ತೀನಿ. ಅದಷ್ಟೇ ಅಲ್ಲ, ನೂರು ಮಂದಿನ ಸಾಯಿಸೋ ಯೋಧ ಅನ್ನೋ ನಿಮ್ಮ ಭ್ರಮೆನು ಖತಂ ಮಾಡ್ತೀನಿ. ಏ ಅಲ್ಲಾ ಕಿ ಕಸಂ, ಶತಧ್ರುವ ವಂಶ ನೂರು ಮಂದಿಯ ಬಲಿ ಪಡೆಯೋ ಯೋಧ. ಕಾಲ ಭೈರವ ಸ್ವಲ್ಪ ನೋಡ್ಕೋಬೇಕಲ್ವಾ, ಅಲ್ಲಿ ಇಲ್ಲಿ ಓಡಾಡೋದಲ್ಲ. ಹೋಗಿ ಸ್ವಚ್ಛ ಮಾಡಿಕೋ. ಭೈರವ, ಹಿಂದಿನಿಂದ ಬರುವ ಪ್ರಮಾದವನ್ನು ಕಂಡುಹಿಡಿಯುವುದು ಉದಯಗಢ ಯುವರಾಣಿಗೆ ಇರಬೇಕಾದ ಮೊದಲ ಲಕ್ಷಣ. ತಡೆ ಹಿಡಿಯೋದಕ್ಕೆ ನೀನಿದೆಯಲ್ಲ. ಈ ರಾಜ್ಯದ ಭಾವಿ ಮಹಾರಾಣಿಯವರು ಒಬ್ಬರ ಮೇಲೆ ಆಧಾರ ಪಡಬಾರದು. ಮನಸ್ಸು ವಿಚಲಿತವಾದರೆ ಗುರಿ ತಪ್ಪುತ್ತದೆ. ನನ್ನ ಕೈಲಾಗ್ತಾ ಇಲ್ಲ, ಹೇಳ್ಕೊಡು. ಕಣ್ಣಿನ ನೋಟ ಗುರಿಯ ಮೇಲಿರಬೇಕು. ಯುವರಾಣಿ ಮಿತ್ರವಿಂದ ದೇವಿಗೆ ಜೈ ಹೋ, ಜೈ ಹೋ, ಜೈ ಹೋ, ಜೈ ಹೋ. ಸೆರಗಿನ ಹಿಂದೆ ನಾಯಿ ತರ ತಿರುಗುತ್ತಾ ರಕ್ಷಣೆ ಕೊಡೋದೇ ನಿನ್ನ ಕೆಲಸ. ರಾಜಕುಮಾರಿಗೆ ನೀನು ಶಿಕ್ಷಣ ಕೊಡ್ತೀಯ. ಮಿತ್ರ, ಯುದ್ಧ ವಿದ್ಯೆ ಕಲಿಬೇಕಂದ್ರೆ ಈ ರಣದೇವ್ ಬಿಲ್ಲಾ ಇದ್ದಾನೆ. ತಾತಂದಿರ ಚರಿತ್ರೆ ಮೇಲೆ ಬದುಕೋ ದಡ್ಡರು ನಮಗೆ ಅವಶ್ಯಕತೆನೆ ಇಲ್ಲ. ಚಕ್ರವರ್ತಿ ಶ್ರೀ 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 ವಿಕ್ರಮ್ ಸಿಂಗ್ ಮಹಾರಾಜರು ಆಗಮಿಸುತ್ತಿದ್ದಾರೆ. ವಿಕ್ರಮ್ ಸಿಂಗ್ ಮಹಾರಾಜರಿಗೆ. ಶೇರ್ ಖಾನ್ ದಂಡಯಾತ್ರೆಯ ಸನ್ನಾಹದಲ್ಲಿದ್ದಾನೆ ಎಂದು ವರ್ತಮಾನ ಬಂದಿದೆ. ಇಲ್ಲಿಯವರೆಗೂ ಈ ರಾಜ್ಯವನ್ನು ಕಾಪಾಡಿದ್ದು ನಿಮ್ಮ ವಂಶಸ್ಥರೇ. ನನ್ನ ನಂಬಿಕೆ ಇಲ್ಲ ನಿನ್ನ ಮೇಲೆ ಭೈರವ. ನನ್ನ ಮೇಲೆ ನೀವಿಟ್ಟಿರುವ ನಂಬಿಕೆಯನ್ನು ಉಳಿಸಿಕೊಳ್ಳಲು ನನ್ನ ಪ್ರಾಣವನ್ನು ಬೇಕಾದರೂ ಕೊಡುವೆ ಮಹಾರಾಜ. ಅವನಷ್ಟೇ ಅಲ್ಲ ಅಪ್ಪಾಜಿ, ಈ ಸಲ ಯುದ್ಧದಲ್ಲಿ ನಾನು ಕೂಡ ಭಾಗವಹಿಸ್ತೀನಿ. ಗುರಿ ತಪ್ಪದೆ ಬಾಣ ಬಿಡೋದನ್ನ ಭೈರವ ಈಗಷ್ಟೇ ಹೇಳ್ಕೊಟ್ಟ, ನೋಡ್ತೀರಾ. ತುಂಬಾ ಚೆನ್ನಾಗಿದೆ ಅಮ್ಮ, ಇಷ್ಟಕ್ಕೂ ಇದ್ರ ಅರ್ಥ ಏನು? ತನ್ನ ಪ್ರೇಯಸಿಗೋಸ್ಕರ ಕಟ್ಟುಪಾಡುಗಳಿಂದ ಬಿಡಿಸ್ಕೊಂಡು ಸ್ವಚ್ಛವಾದ ಪ್ರೀತಿನ ಗೆಲ್ಲಿಸೋ ವೀರ
ನಾನು ಭೈರವ. ಮಿತ್ರ ನಿಂತ್ಕೊಳ್ಳಿ. ಅಯ್ಯಯ್ಯೋ ಏನಿದು? ನಿಮ್ಮನ್ನೇ ನಿಂತ್ಕೊಳ್ಳಿ. ಇದು ಯುವರಾಣಿಯವರ ಅಂತಃಪುರ ಮಂದಿರ, ನೀವು ಬರುವ ಹಾಗಿಲ್ಲ. ಇಲ್ಲಿಗೆ ಬಂದಿರೋದು ಆ ಯುವರಾಣಿ ಭಾವಿ ಪತಿನೇ. ನಿನ್ನ ನಾಚಿಕೆನೆ ನನಗೆ ಹುಚ್ಚು ಹಿಡಿಸ್ತಿದೆ ಮಿತ್ರ. ನಿನ್ನ ಮೈ ಈ ಹಣ್ಣಿಗಿಂತಲೂ ಹೊಳಿತಿದೆ, ರಸಭರಿತವಾಗಿದೆ. ಅದನ್ನ ಕಚ್ಚಿ ಕಚ್ಚಿ ತಿಂದ್ರೇನೆ ಹಣ್ಣಿನ ಮಜಾ ಸಿಗೋದು. ನನ್ನ ಮೇಲೆನೆ ಕತ್ತಿ ಎಸಿತೀಯ? ಇದರಲ್ಲಿ ಯಾರಾದರೂ ವಿಷ ಬೆರೆಸಿದ್ದರೆ ನಿಮ್ಮ ಪ್ರಾಣಕ್ಕೆ ಪ್ರಮಾದ. ಅಂಗರಕ್ಷಕನಾಗಿ ನಿಮ್ಮ ರಕ್ಷಣೆ ನನ್ನ ಬಾಧ್ಯತೆ. ನಾನು ಪರೀಕ್ಷಿಸಿದ ನಂತರವೇ ತಿನ್ನಬೇಕು. ಈಗ ತಿನ್ನಬಹುದು. ಏಯ್ ಸೇವಕನ ಎಂಜಲು, ನಾನು ತಿನ್ಬೇಕಾ? ನಾನು ತಿಂತೀನಿ. ನಾನು ಏನಾದರೂ ನಂದು ಅಂದ್ಕೊಂಡ್ರೆ ಅದು ನನಗೆ ದಕ್ಕಲೇಬೇಕು. ನೆನಪಿಟ್ಕೋ ಭೈರವ, ನಾಳೆ ಪಂದ್ಯ ಪೂರ್ತಿಯಾಗೋದ್ರೊಳಗೆ ನಿನ್ನ ಸಾವಿನ ಬಾಗಿಲು ತೆರೆಯುತ್ತೆ. ನಿಮ್ಮಲ್ಲಿ ಯಾರು ಗೆಲ್ತಾರೋ ನೋಡೋದಕ್ಕೆ ಪ್ರಜೆಗಳ ಜೊತೆ ನಾವು ಉತ್ಸುಕರಾಗಿದ್ದೀವಿ. ಪ್ರಾರಂಭಿಸಿ. ಈ ಪಂದ್ಯ ಪ್ರಾರಂಭಿಸೋಕ್ಕೂ ಮುನ್ನ ಪ್ರಜೆಗಳಿಗೆಲ್ಲ ತಿಳಿಬೇಕಾದ್ದು ಮತ್ತೊಂದಿದೆ ಮಹಾರಾಜ. ಏನದು? ನಿಮ್ಮ ನಂತರ ಈ ಸಿಂಹಾಸನವನ್ನು ಅಧಿರೋಹಣ ಮಾಡು ವಾರಸ್ದಾರ ಯಾರು? ಅರ್ಥವಿಲ್ಲದ ಸಂದೇಹ. ಮಹಾರಾಜರ ನಂತರ ಈ ಸಿಂಹಾಸನ ರಾಜ್ಯಾಧಿಕಾರ ಇವರ ಕುಮಾರಿ ಮಿತ್ರವಿಂದಳದ್ದೇ. ಆಜ್ಞೆ ಮಹಾರಾಜ. ನಿಲ್ಲು ಭೈರವ, ಹದ್ದು ಮೀರಿದೆ ರಣದೇವ್. ಈ ದುಸ್ಸಾಹಸಕ್ಕೆ ಅರ್ಥವೇನು? ಅರ್ಥ ಇದೆ ಮಹಾರಾಜ. ನಮ್ಮ ಭಾವಿ ಮಹಾರಾಣಿ ಪ್ರಮಾದ ಎದುರಾದ್ರೆ ಕಣ್ಣು ಮುಚ್ಚಿಕೊಂಡು ಮೈ ಮುಚ್ಚಿಕೊಂಡ್ರೆ ಹೊರತು ಕತ್ತಿ ಬೀಸ್ಲಿಲ್ಲ. ಆತ್ಮರಕ್ಷಣೆ ಮಾಡಿಕೊಳ್ಳಕ್ಕಾಗದ ಹೆಣ್ಣಿಗೆ ರಾಜ್ಯ ರಕ್ಷಣೆ ಹೇಗೆ ಸಾಧ್ಯ ಮಹಾರಾಜ? ಸರಹದ್ದಿನಲ್ಲಿ ಶೇರ್ ಖಾನ್ ಸೈನ್ಯದ ಜೊತೆ ಹೊಂಚು ಹಾಕ್ತಿದ್ದಾನೆ. ಪ್ರಜೆಗಳು ಭಯದಿಂದ ವಿಲವಿಲ ಅಂತಿದ್ದಾರೆ. ಈ ಪರಿಸ್ಥಿತಿಯಲ್ಲಿ ಪಂದ್ಯ ನಡೀಲೇಬೇಕಿದೆ. ಮಹಾವೀರ ಯಾರು ಅನ್ನೋದಕ್ಕಲ್ಲ, ಯುವರಾಣಿಯನ್ನ ಮದುವೆಯಾಗೋ ವರನಿಗಾಗಿ ನಡಿಬೇಕಿದೆ. ಸಿಂಹಾಸನವನ್ನ ಏರೋ ವಾರಸ್ದಾರ ಯಾರು ಅಂತ ತಿಳ್ಕೊಳ್ಳೋದಕ್ಕೆ ನಡಿಬೇಕಿದೆ. ಆ ಮೇಲು ಮುಸುಕು ತೆಗೆದುಕೊಂಡು ಬಂದು ಈಕೆಯ ಮರ್ಯಾದೆಯನ್ನ ಕಾಪಾಡುವವನಿಗೆ ಮಿತ್ರವಿಂದ ದಕ್ಕಬೇಕು. ನಾನು ಮಾಡಿದ್ದು ತಪ್ಪಾದ್ರೆ ನನ್ನನ್ನು ಇಲ್ಲಿಯೇ ನೇಣಿಗೆ ಹಾಕಿ ಅಥವಾ ಪಂದ್ಯಕ್ಕೆ ಒಪ್ಪಿಕೊಳ್ಳಿ.
ಒಪ್ಪಿಕೊಳ್ತೀರಾ ಮಹಾರಾಜ? ಪ್ರಜೆಗಳು ನಿಮ್ಮ ನಿರ್ಧಾರಕ್ಕೋಸ್ಕರ ಎದುರು ನೋಡ್ತಿದ್ದಾರೆ, ಒಪ್ಪಿಕೊಳ್ತೀರಾ? ನಾನು ಒಪ್ಕೊಳ್ತಾ ಇದ್ದೀನಿ. ಆದ್ರೆ ಒಂದು ಷರತ್ತು. ಏನದು? ಸೋತ್ ಹೋದವ್ರಿಗೆ ಶಿಕ್ಷೆ, ರಾಜ್ಯ ಬಹಿಷ್ಕರಣೆ. ಶಭಾಷ್, ನನ್ನನ್ನ ಸೋಲಿಸಿ ರಾಜ್ಯದಿಂದ ಓಡಿಸ್ಬಿಟ್ಟು ನೀನವನ ಜೊತೆ ಅಸಲಿಗೆ ಅವನು ಪ್ರಾಣ ಸಹಿತ ಹಿಂತಿರುಗಿ ಬರಲ್ಲ. ಇವನನ್ನ ಪ್ರಾಣ ಸಹಿತ ಬರೋಕ್ ಬಿಡ್ತೀನಿ ಯುವರಾಣಿ. ಜನ ಇವನನ್ನ ನೋಡಿ ಛೀ ಅಂತಿದ್ರೆ ಮಣ್ಣು ಮುಕ್ಕಿದ ಮುಖ ಇಟ್ಕೊಂಡು ಇವನ ತಲೆ ತಗ್ಗಿಸಿಕೊಂಡು ಹೋಗೋದನ್ನ ನೀವು ನೋಡ್ಬೇಕು. ಮೇಲುವಧಿಕೆಯೊಂದಿಗೆ ಯಾರು ಮೊದಲು ಈ ಗೆರೆಯನ್ನು ದಾಟುತ್ತಾರೋ ಅವರೇ ವಿಜೇತರು. ಪ್ರಜೆಗಳೆಲ್ಲ ಭೈರವನೇ ಗೆಲ್ಲಬೇಕು ಅಂತ ಇದ್ದಾರೆ ಮಹಾರಾಜ. ತಪ್ಪದೆ ಆತನೇ ಗೆಲ್ಲುತ್ತಾನೆ. ಹಾ, ಗೆಲ್ಲೋದು ಯಾರು ಅಂತ ನನಗೆ ಗೊತ್ತು ಮಹಾಮಂತ್ರಿ. ಭೈರವ, ನಿನ್ನ ಹೆಸರಲ್ಲಿರೋ ಧೈರ್ಯ ನಿನ್ನ ಗುಂಡಿಗೆಯಲ್ಲಿಲ್ಲ ಅಂತ ನನಗೆ ಗೊತ್ತು ಕಣೋ. ಈಗೇನ್ ಮಾಡ್ತೀಯ? ಕುದುರೆಗಳ ಪ್ರಾಣ ಕಾಪಾಡ್ತೀಯ ಅಥವಾ ರಾಜಕುಮಾರಿ ಮಾನ ಕಾಪಾಡ್ತೀಯ? ಏನ್ ಮಾಡ್ತೀಯ? ಹೇ
ಯುವರಾಣಿ ಮರ್ಯಾದೆ ಕಾಪಾಡಬೇಕು. ಆಗ ಮಾತ್ರ ನೀನು ಕಾಪಾಡಿದ್ದೆ ಪ್ರಾಣಕ್ಕೆ ಅರ್ಥ ಬರೋದು. ಚಲ್ ರವನೆ ಗೆಲ್ಲೋದು ಗೆಲ್ಲೋದಂತ ಅಷ್ಟು ಖಚಿತವಾಗಿ ಹೇಗೆ ಹೇಳಿದ್ರಿ ಅಮ್ಮ? ಅಧಿಪತಿಯೇ ನಿನ್ನ ನಾದು ಚಲಿ
ಸೇರೆಗೆಂದು ಸೇರೆಯಾಗೋ ಶೌರ್ಯ ನನ್ನದು ನನ್ನ ಪ್ರಾಯವೆಲ್ಲ ನಿನ್ನದಿನ್ನು ಇಂದ್ರ ಪುತ್ರ ಧೀರ 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 ಮದನೋ ಮನೋಹರ ಸೇರ ಭಾರ ಶೂರ ಸೊಗಸಾಸರೋ ನಿಮ್ಮ ಭಯ ತಪ್ಪಿ ಹೋಯ್ತು ಮಹಾರಾಜ, ಭೈರವನೇ ಗೆದ್ದ. ಭೈರವನೇ ಗೆಲ್ತಾನೆ ಅಂತ ನನಗೆ ಗೊತ್ತು ಮಹಾಮಂತ್ರಿ. ಮತ್ತೆ ಈ ವಿಷಾದವೇಕೆ ಮಹಾರಾಜ? ಯುವರಾಣಿ ಮೆಚ್ಚಿದವನೇ ಗೆದ್ದನಲ್ಲ, ಅಲ್ನೋಡಿ ಆಕೆಯ ಮುಖದಲ್ಲಿ ಆನಂದ ತುಂಬಿ ತುಳುಕುತ್ತಿದೆ. ನಿಮಗೆ ಆನಂದ ಕಾಣಿಸ್ತಿದೆ, ಆದರೆ ನನ್ನ ಮಗಳ ಮುಖದಲ್ಲಿ ನನಗೆ ವೈಧವ್ಯ ಕಾಣಿಸ್ತಿದೆ ಮಹಾರಾಜ. ಕಾಲಭೈರವನ ವಂಶದಲ್ಲಿ ಪ್ರತಿಯೊಬ್ಬರೂ ರಾಜ್ಯಕ್ಕೋಸ್ಕರ ಪ್ರಾಣ ಅರ್ಪಿಸಿದವರೇ. 30 ವರ್ಷದ ಮೇಲೆ ಯಾರೂ ಬದುಕಲಿಲ್ಲ. ಶೇರ್ ಖಾನ್ ಜೊತೆಗಿನ ಯುದ್ಧದಲ್ಲಿ ನಡೆಯೋದು ಅದೇ. ಈ ಮದುವೆಗೆ ನಾನು ಒಪ್ಪಿಕೊಂಡ್ರೆ ಜೀವನ ಪೂರ್ತಿ ನನ್ನ ಮಗಳನ್ನ ವಿಧವೆಯಾಗಿ ನೋಡಬೇಕಾಗತ್ತೆ. ರಾಜಗುರು ಹೇಳಿದ ಅನಿಷ್ಟ ಇದೆ ಮಹಾಮಂತ್ರಿ. ಯುವರಾಣಿ ಗೌರವನ ಕಾಪಾಡ್ದೆ, ನಿನ್ನಂಥವನು ಪಕ್ಕದಲ್ಲಿರೋವರೆಗೂ ನನಗೆ ಯಾವುದೇ ಚಿಂತೆ ಇರಲ್ಲ. ಅದು ನನ್ನ ಧರ್ಮ, ನಿಮಗಾಗಿ ನನ್ನ ಪ್ರಾಣವನ್ನಾದರೂ ಅರ್ಪಿಸುತ್ತೇನೆ. ರಾಜ್ಯಕ್ಕೋಸ್ಕರ ಪ್ರಾಣ ಬಿಡೋ ವೀರ ನೀನು, ನಿನ್ನ ಪ್ರೀತಿನ ಬಿಡಕ್ಕಾಗಲ್ಲ. ಮಹಾರಾಜ, ಮಹಾರಾಜನಾಗಿ ಅಲ್ಲ, ಮಿತ್ರವಿಂದ ತಂದೆಯಾಗಿ ಬೇಡ್ತಾ ಇದ್ದೀನಿ. ದೇವಿಯ ಮಾನ, ಉದಯಗಡದ ಮರ್ಯಾದೆ ಕಾಪಾಡೋದಕ್ಕಾಗಿಯೇ ಪಂದ್ಯ ಕೇಳಿದರೆ ಹೊರತು ಬೇರೆ ಯಾವ ಅಧಿಕಾರದ ಆಸೆಯಿಂದಲೂ ಅಲ್ಲ. ನಾನೊಬ್ಬ ಸೈನಿಕ ಮಾತ್ರ.
ಪರಿಹಾರ ಯಾತ್ರೆಗೆ ಏರ್ಪಾಡುಗಳು ಮುಗಿದಿವೆ. ಬನ್ನಿ ಅಮ್ಮ. ಭೈರವ ಭೈರವ ಬರ್ಲಿಲ್ಲ ಅಮ್ಮ. ಬಂದಿದ್ದಾರೆ. ಭೈರವ 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 ಇಲ್ಲಿಲ್ಲ ಅಮ್ಮ, ಯುದ್ಧ ಸನ್ನಾಹದಲ್ಲಿದ್ದಾನೆ. ಭೈರವ ಇಲ್ಲೇ ಇದ್ದಾನೆ, ನನಗೆ ಗೊತ್ತು. ಭೈರವ ಭೈರವ. ನಿಜವೇ ಗುರುವರ್ಯ? ಹೌದು ಮಹಾರಾಜ, ನಮ್ಮ ರಾಜ್ಯಕ್ಕೆ 40 ಕ್ರೋಶದ ದೂರದಲ್ಲಿ ಭೈರವ ಕಣಿವೆ ಇದೆ. ಅದು ಅತಿ ಶಕ್ತಿವಂತವಾದ ಕಾಲಭೈರವನ ಪುಣ್ಯಕ್ಷೇತ್ರ. ಅಲ್ಲಿ ನಿಷ್ಠೆಯಿಂದ ಪೂಜೆ ಮಾಡಿದರೆ ಈ ಅನಿಷ್ಟದಿಂದ ತಪ್ಪಿಸಿಕೊಳ್ಳುವ ಮಾರ್ಗ ಇದೆ. ಎಂತಹ ಶುಭವಾರ್ತೆ ಹೇಳಿದಿರಿ. ಈ ಅಷ್ಟಗ್ರಹ ಕೂಟ ಮುಗಿಯುವುದರೊಳಗೆ ಈ ಪೂಜೆ ಮುಗಿಸಬೇಕು ಮಹಾರಾಜ. ಅದಕ್ಕೆ ನಾನೀಗಲೇ ಅಲ್ಲಿಗೆ ಹೋಗಿ ಅಭಿಷೇಕಕ್ಕೆ ಏರ್ಪಾಡುಗಳನ್ನು ಮಾಡುತ್ತೇನೆ. ಆಯುಷ್ಮಾನ್ ಭವ, ಆಯುಷ್ಮಾನ್ ಭವ. ಭೈರವ. ಮಹಾರಾಜ, ಈ ಬಾಧ್ಯತೆ ನಿಂದೆ. ಅಪ್ಪಣೆ ಯುವರಾಣಿ. ಪ್ರಯಾಣಕ್ಕೆ ಸಿದ್ಧರಾಗಿ. ಆಯುಷ್ಮಾನ್ ಭವ, ಈ ಸಪ್ತವರ್ಣಗಳಿಂದ ಅಭಿಷೇಕ ಮಾಡಿದರೆ ಕಾಲಭೈರವನ ಅನುಗ್ರಹ ಪಡೆಯುವೆ ತಾಯಿ. ಭೈರವ. ಗುರುದೇವ. ಆ ಸ್ವಾಮಿ ಹೃದಯ ಕದಲುವ ಹಾಗೆ ನಗಾರಿ ಮೊಳಗಿಸು. ಸಿದ್ಧ. ಭೈರವ, ನನಗೆ ಬೇಕಾಗಿರೋದು ಈ ಪೂಜೆ ಅಲ್ಲ, ನನ್ನ ಮೇಲ್ ನಿನಗಿರೋ ಪ್ರೀತಿನ ಮನಸ್ ಬಿಚ್ಚಿ ಹೇಳು. ನನಗೆ ಈ ಉತ್ತರ ಬೇಕೇ ಬೇಕು ಭೈರವ. ನಿನ್ನ ಹೃದಯದಲ್ಲಿ ನನಗೆ ಸ್ಥಾನ ಇದೆಯಾ ಅಂತ ನನಗೆ ಗೊತ್ತಾಗ್ಬೇಕು. ಹೇಳು, ನಿಜ ಹೇಳ್ಬಿಡು ಭೈರವ. ಸಮಯ ಮೀರು ಹೋಗುತ್ತಿದೆ, ಪೂಜೆಯನ್ನು ಪ್ರಾರಂಭಿಸಿ ಗುರುದೇವ. ಕೊಡ್ತಿದ್ಯಾ ಭೈರವ, ಮಾತು ತಪ್ಪದೇ ಇರೋ ವೀರನಾಗಿ ನಿನ್ ಚರಿತ್ರೆಯಲ್ಲಿ ಉಳಿದು ಹೋಗ್ಬೋದು. ಆದ್ರೆ ಅದ್ರಲ್ಲಿರೋ ಪ್ರತಿ ಅಕ್ಷರನು ನನ್ನ ರಕ್ತದಲ್ಲೇ ಕಾಣಿಸುತ್ತೆ ಅನ್ನೋದನ್ನ ಮರಿಬೇಡ. ಶಿವ ಶಿವ.
ಜಯರಾಮ ಜಯರಾಮ ಏನಾಯ್ತು ಜಯರಾಮ ರಣದೇವ್ ರಾಜ್ಯದ್ರೋಹ ಮಾಡ್ದ ಭೈರವ ಶೇರ್ ಖಾನ್ ಜೊತೆ ಕೈ ಜೋಡಿಸಿ ಕೋಟೆ ದ್ವಾರ ತೆಗೆದ್ಬಿಟ್ಟ ಭೈರವ ಬದುಕಿರೋವರೆಗೂ ಮಿತ್ರವಿಂದ ನಿನ್ನೆ ದಕ್ಕೋದಿಲ್ವೋ ದ್ರೋಹಿ ಮಿತ್ರವಿಂದ ನನ್ನವಳು ಮಹಾರಾಜನ ಕೊಂದ್ಬಿಟ್ಟ ಯುವರಾಣಿಗೋಸ್ಕರ ತನ್ನ ಸೈನ್ಯನ ಕರ್ಕೊಂಡು ಇಲ್ಲಿಗೆ ಆಗಮಿಸ್ತಿದ್ದಾನೆ ಭೈರವ ಶತ್ರುವ ವಂಶ ನೂರು ಮಂದಿಯನ್ನ ಕೊಲ್ಲದೆ ಸಾಯದ ವೀರವಂಶ ಮಾನ್ಸಿಂಗ್ ನೀನು ಹೇಳಿದ ಚರಿತ್ರೆ ಬರೀ ಬೂಟಾಟಿಕೆ ಅಂತ ಈಗಲೇ ನಿರೂಪಿಸ್ತೀನಿ ನೋಡು ಏಯ್ ಭೈರವ ಯುವರಾಣಿನ ಇವನಿಗೊಪ್ಪಿಸ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ ಅವಳನ್ನ ಕರ್ಕೊಂಡು ಬಂದು ಇವನಿಗೊಪ್ಪಿಸಿ ನನ್ನ ಕಾಲಿಗೆ ಸಲಾಂ ಹೊಡೆದು ಹೋಗು ನಿನ್ನ ಪ್ರಾಣ ಸಹಿತ ಬಿಟ್ಟು ಬಿಡ್ತೇನೆ ನಾನು ನಿನಗೆ ಮಾತು ಕೊಡುತ್ತಿರುವೆ ಶೇರ್ ಖಾನ್ ಆ ರಾಜದ್ರೋಹಿಯನ್ನು ನನಗೆ ಒಪ್ಪಿಸು ನಿನಗೂ ನಿನ್ನ ಸೈನ್ಯಕ್ಕೂ ಪ್ರಾಣ ಭಿಕ್ಷೆಯನ್ನು ಕೊಡುತ್ತೇನೆ ಶಬ್ಬಾಶ್ ನನಗೆ ಪ್ರಾಣ ಭಿಕ್ಷೆ ಕೊಡ್ತೀಯ ನಿನ್ನ ಮೈಯಲ್ಲಿ ಪೌರುಷ ಇದ್ರೆ ನಿನ್ನ ಕಥೆಯಲ್ಲಿ ಸತ್ಯ ಇದ್ರೆ ನನ್ನ ಸೈನ್ಯದಲ್ಲಿ ನೂರು ಜನರನ್ನ ಕಳಿಸ್ತೀನಿ ಅವಳ ಮೈ ಮೇಲೆ ಕೈ ಬೀಳದ ಹಾಗೆ ತಡಿ ಆ ರಾಜ್ಯನ ಆ ರಾಣಿನ ನಿನಗೆ ಒಪ್ಪಿಸ್ತೀನಿ ಬೆನ್ನು ತೋರದ ಸೈನಿಕರನ್ನು ಎಷ್ಟು ಬೇಕಾದರೂ ಕಳುಹಿಸು ಅವರನ್ನ ನೋಡಿದ್ರೇನೆ ನೀನು ಅರ್ಧ ಪ್ರಾಣ ಕಳ್ಕೋತೀಯ ಹೆಚ್ಚಾದರೂ ಪರವಾಗಿಲ್ಲ ಲೆಕ್ಕ ತಗ್ಗದ ಹಾಗೆ ನೋಡಿಕೋ ನೂರರಲ್ಲಿ ಒಬ್ಬ ಮಿಕ್ಕಿದ್ರು ನೀನು ಸೋತ ಹಾಗೆ ಒಬ್ಬೊಬ್ಬನನ್ನೇ ಅಲ್ಲ ಶೇರ್ ಖಾನ್ ನೂರು ಮಂದಿ ಸೈನಿಕರನ್ನು ಒಟ್ಟಿಗೆ ಬರಲು ಹೇಳು ಈ ಪೊಗರು ಮಾತುಗಳಲ್ಲೆಲ್ಲವೂ ಕೈಯಲ್ಲಿ ಮಾಡಿ ತೋರಿಸು ಸೈತಾನ್ ಕಿ ಫೌಜೆ ಅವನನ್ನು ಪ್ರಾಣ ಸಹಿತ ಉಳಿಸೆನು ಯುವರಾಣಿ ಅವನ ತಲೆ ಕಡಿದು ಆ ರಕ್ತದಲ್ಲಿ ಕಾಲಭೈರವನ ಕಾಲಿಗೆ ಅಭಿಷೇಕ ಮಾಡುವುದನ್ನು ನೀವು ನೋಡುವಿರಿ
23 ए पीछे से मार ಇಪ್ಪತ್ತೊಂಬತ್ತು ಮೂವತ್ತು ರೇ ಮನುಸ್ಕಿ ಔಲಾದ್ ಬಾಯಸೆ ಹಮ್ಲಾ ಕರ್ನ ಪಿ 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 ಸಾವ್ ಮೂವತ್ತೆರಡು ತೊಂಬತ್ಮೂರು ಶೇರ್ ಖಾನ್,
ಇನ್ನು 100 ಮಂದಿನ ಕಳಿಸಿ ಆಯೋಕೆ. ಶಬಾಶ್ ಶಬಾಶ್ ಭೈರವ, ಇಷ್ಟು ದಿನ ನನ್ನ ಹೆಸರು ಕೇಳಿ ರಾಜ್ಯನ ಒಪ್ಪಿಸಿದ ರಾಜರನ್ನ ನಾನು ಕಣ್ಣು ಬಿಟ್ರೇನೆ ಯುದ್ಧ ಮಾಡದೆ ಓಡಿ ಹೋದ ಸೈನ್ಯನ ನೋಡಿದ್ದೇನೆ. ಎದೆಗೆ ಬಾಣ ಇಳಿದ್ರೂ ಲೆಕ್ಕಿಸದೆ ಶತ್ರುವಿನ ಕತ್ತು ಸೀಳಿದ ಧೀರನನ್ನ ಮೊಟ್ಟ ಮೊದಲ ಸಲ ನೋಡುತ್ತಿದ್ದೇನೆ. ಅಖಂಡ ಭಾರತ ದೇಶವನ್ನೇ ಗಡಗಡ ನಡುಗಿಸಿದ ಈ ಬಾದ್ಶಾ ನಿನ್ನ ವೀರತ್ವಕ್ಕೆ ಗುಲಾಮನಾಗಿ ಹೋಗಿಬಿಟ್ಟ. ನಿನ್ನಂತಹ ವೀರನ ಜೊತೆ ಕೈ ಜೋಡಿಸುವುದೇ ನನ್ನ ಅದೃಷ್ಟ. ಹಾತ್ ಮಿಲಾವೋ ಮೇರೆ ಜಾನ್. ಈ ಶೇರ್ ಖಾನ್ ದೋಸ್ತ್ ಮೇಲೆ ಕಾಲತ್ತಿದ್ದೀಯ? ಶೇರ್ ಖಾನ್ ರಾಜ್ಯನ ರಾಣಿನ ನನಗೆ ಒಪ್ಪಿಸ್ತೀನಿ ಅಂತ ಮಾತು ಕೊಟ್ಟಿದ್ಯ, ಕೊಟ್ಟ ಮಾತು ತಪ್ತೀಯ ಶೇರ್ ಖಾನ್? ಹೇಳು, ತಪ್ತೀಯ? ಮಾಫ್ ಕರ್ನ ಭೈರವ. ಸೋ ಅವನ ನಾನ ಸಿಗದೆ ಹೋಗಿದ್ದು ಇನ್ಯಾರಿಗೂ ಸಿಗಕೂಡದು. ನಿನ್ನ ಪ್ರೀತಿನ ಗೆಲ್ಲಲೇಬೇಕು ಅಂತ ಕತ್ತಲ ಗರ್ಭವನ್ನೇ ಸೀಳಿಕೊಂಡು ಮತ್ತೆ ಹುಟ್ಟುತ್ತೀಯ, ಹುಟ್ಟೇ ಹುಟ್ಟುತ್ತೀಯ ಭೈರವ. ಮೀನಿಗೆ ನನ್ನ ಮಸಾಲೆ ಬಾರೆ ಬಾರೆ ನೋಡಿ.
ತಲೆಣಿತಿದೆ ಏನ್ ಬಿದ್ದಿರಬಹುದಪ್ಪ ಈ ಸಾಲ್ಮೋನ್ಗೆ ಟೈಮ್ ಟರ್ನ್ ಆಗಿ ಹೋಗ್ಬಿಡ್ತಾ ಹೇಳು ಮಲೈ ಥಾಮಸ್ ಬಂದ್ರೋ ಇಲ್ಲಿ ನೀನು ಬೇಗ ಹೋಗ್ಬಿಟ್ಟು ಮಂಗಳೂರ್ನ ಎಷ್ಟಕ್ಕೆ ಮಾರ್ತಾರೆ ಅಂತ ಕೇಳ್ಕೊಂಡ್ ಬಾ ಏನೋ ಮಂಗಳೂರನ್ನ ಎಂತ ಕೇಳು ಕೊಂಡ್ಕೊಳ್ಳೋಣ ಅಂತ ವಿಜಯನಗರದ ಖಜಾನೆ ನನ್ನ ಬಾಲೆಗೆ ಸಿಕ್ಕಾಕೊಂಡಿದೆ ಜೋರ್ಸೆ ಪಾರ್ಸೆ ಲಂಗರ್ ಹಾಕಿ ಸಾರ್ಸೆ ಜೋರ್ಸೆ ಪಾರ್ಸೆ ಸಾಲ್ಮನು ದೊಡ್ಡ ಖಜಾನೆಯ ಸಿಕ್ಕಿದೆ ಮಂಗಳೂರು ಸಾಕ ಇಲ್ಲ ಕರಾವಳಿಯೂ ಬೇಕಿತ್ತ ಮುಖ ಮೂತಿ ಚಚ್ಚಿ ಬಿಡ್ತೇನೆ ತಲೆ ಹರಟ ನಿಲ್ಸಿ ಎಳಿರೋ ಆ ಬುಟ್ಟಿದೆಯೇ ಮರಾಯ ಏಯ್ ಎಷ್ಟೊತ್ತು ಮಾಡ್ತೀಯೋ ಮರಾಯ ಅಯ್ಯಯ್ಯಯ್ಯೋ ನೋಡಿದ್ರೆ 25 ವರ್ಷ ಕೂಡ ಇಲ್ಲ ಇವನಿಗೆ ಈ ಕಷ್ಟ ಯಾಕೆ ಪ್ರಭುವೇ ಭುಜಣ ಓ ಭುಜಣ ಭುಜಣ ಕೇಳಿಸ್ತಿದ್ಯಾ ನಾನು ಕಾಣಿಸ್ತಿದ್ದೀನ ಓ ಭುಜಣ ಶೇರ್ ಖಾನ್ ಅಂತೀಯಲ್ಲ ನಾನು ಸಾಲ್ಮೋನು ಅಯ್ಯೋಯ್ಯೋಯ್ಯೋಯ್ಯೋ ಮತ್ತೆ ಪ್ರಜ್ಞೆ ಹೋಯ್ತು ರಿಕ್ಷಾ ರೆಡಿ ಮಾಡು ಏನು ತಮಾಷೆ ಮಾಡ್ತಾ ಇದೀಯ ವೈದ್ಯರೇ ಬೇಗ ನೋಡ್ಬೇಕು ಸೂಜಿ ಕೊಡ್ತಿರೋ ಗೋಲಿ ಮಾತ್ರೆ ಕೊಡ್ತಿರೋ ಹುಡುಗ ಬೇಗ ಗುಣ ಆಗ್ಬೇಕು ಅಷ್ಟೇ ಹಂಗೆ ಆಗ್ಲಿ ನಿಮ್ಮ ಟವರ್ ಸಿಗ್ನಲ್ ಕೊಡ್ತಾರೆ ನಾಚಿಕೆ ನೋಡು ಮಂಗಳೂರ್ ಮಾರದ್ರು ನಿನ್ ನಾಚಿಕೆ ಕೊಂಡ್ಕೊಳಕ್ ಆಗಲ್ವಲ್ಲೇ ಅಮ್ಮಿ ಅಯ್ಯಯ್ಯಯ್ಯಯ್ಯ ಈ ನಗು ನೋಡಿ ತಾನೇ ನನ್ಗೆ ಹುಟ್ಟಿದ್ದು ಲವ್ ಅಮ್ಮಿ ಅಮ್ಮಿ ಒಂದು ಮುತ್ತು ಕೊಡು ಎಂತಾಗಿದೆ ನಾಡಿಯಲ್ಲಿ ವ್ಯತ್ಯಾಸ ಇದೆ ಸಾಲ್ಮೋನು ಏ ಹೋಗೋ ಮರೆ ಎಂತದು ಇಲ್ಲ ಸಾರಾಯಿ ವಿಷಾನೂ ಇದೆ ಔಷಧಿನೂ ಇದೆ ಶಭಾಷ್ ಇದು ಕಾಣು ಸಾಲ್ಮನ್ ಮದ್ದು ಅಂದ್ರೆ ಹಂಸ ಬಂದಾಯ್ತು ಬಾರೇ ನನ್ನ ಹಂಸ ಹೋಗೋ ಹಂಗ್ ನಲ್ಗಸ್ ಬಿಡ್ತಾರಾ ಓಹೋ ಸುಮ್ನಿರು ಆಯ್ತಾ ನಲ್ಗಿದ್ರೆ ಎಂತ ಆಗುತ್ತೆ ನಲ್ಗಿದ್ರೆ ನಮ್ಮಮ್ಮ ಬೈತಾರೆ ಭಾವ ಎಂತ ಹೇಳ್ದೆ ಬಟ್ಟೆ ನಲುಗಿದರೆ ನಮ್ಮಮ್ಮ ಒಪ್ಪಿಕೊಳ್ತಾಳೆ ಬೊಟ್ಟು ಕರಗಿದರೆ ನಮ್ಮಜ್ಜಿ ಸುಮ್ಮನಿರ್ತಾಳೆ ಅದೇ ನಡೆದರೆ ಏ ಅಮ್ಮ ಅದೇ ನಡೆದರೆ ನಮ್ಮತ್ತೆ ಸುಮ್ಮನೆ ಬಿಡ್ತಾಳೆ ಸೊಂಟಕ್ಕೆ ಸರಪಳಿ ಉಂಟೆ ಕೈಗೆ ಸಿಕ್ಕದಂತೆ ಜಾರಬೇಡ ಕೋಮಲೆ ಓಡಬೇಡ ಈಗಲೇ ಮೊಳಗಲಿ ಕಹಳೆ ಬೇಡಮ್ಮ ಬೇಡಮ್ಮ ಒಂಟೆ ಸೊಂಟಕ್ಕೆ ಸರಪಳಿ ಉಂಟೆ ಬ್ರಹ್ಮನ ಮಾತಿನಂತೆ ನಂಗು ನಿಂಗು ನಂಟೆ ಹಾಕುತ್ತೀನಿ ಗಂಟೆ ಬೇಡ ಯಾವ ತಂಟೆ ಎಲ್ಲಿಗೆ ನೀ ಹೋಗು ಅಲ್ಲಿಗೆ ನಾ ಬರುವೆ ಇರುವೆನು ನಾ ಹಿಂದೆ ಇವತ್ತು ಮಂಗಳವಾರ ಹಳ್ಳೆಗಳ ಬಿಟ್ಬಿಡ
ಬಂಜರುನ ನಾಚಿಕೆ ಕಡಿಯುವುದು ಕುಡುಗೋಲು ಸೊಗಸ ಕಡೆಯುವುದು ಕಡೆಗೋಲು ನಿನ್ ಹಿಂದೆ ತಿರುಗೋ ಬುಗುರಿಯುನ ನಿನ್ನಿಲ್ಲದಿದ್ದರೆ ಬಂಜರುನ ನಾಚಿಕೆ ಕಡಿಯುವುದು ಕುಡುಗೋಲು ಸೊಗಸ ಕಡೆಯುವುದು ಕಡೆಗೋಲು ಒಮ್ಮೆಲೆ ಬರಸಿಡಿ ಹೊತ್ತುಕೊಳ್ಳಲು ನದಿಯಲ್ಲಿ ಪೊದೆಯಲ್ಲಿ ಬಣವೆಯ ನಡುವಲ್ಲಿ ಭಾನುವಾರ ಸಂತೆಯಲ್ಲಿ ಸೋಮವಾರ ಜಾತ್ರೆಯಲ್ಲಿ ಕರೆದನು ಎಲ್ಲರಿದ್ರೂ ಹಿತ್ತಲಿಗೆ ಬಾ ಎಂದು ಹುಡುಗ ನಮ್ ಹುಡುಗ ನಮ್ ಹುಡುಗ ಬಾಳ ಮಸ್ತಿವ ನಮ್ ಹುಡುಗ ಬಾಳ ಮಸ್ತಿವ ಬರುವ ಬಾಣದ ಹಾಗೆ ಬರೆಯುವ ಬಳಪದ ಹಾಗೆ ಹೊರುವೆನು ಪಲ್ಲಕ್ಕಿ ಹಾಗೆ ಇರುವೆನು ಹಬ್ಬದ ಹಾಗೆ ನಿನ್ ಬಳಿ ಬರುವ ಬಾಣದ ಹಾಗೆ ನಿನ್ ಹೆಸರು ಬರೆವ ಬಳಪದ ಹಾಗೆ ನಿನ್ನಂದ ಹೊರುವ ಪಲ್ಲಕ್ಕಿ ಹಾಗೆ ನಿನ್ ಜೊತೆಗೆ ಇರುವೆ ಹಬ್ಬದ ಹಾಗೆ ಮಿಂಚಿನ ಸುಳಿಯಲ್ಲಿ ಬಾಣದ ಹಾರಾಟ ಪಯಣವು ನಿಲ್ಲುವುದೇ ಜೋರ್ಸೆ ಜೋರ್ಸೆ ಜೋರ್ ಜೋರ್ ಜೋರ್ಸೆ ಮಾರ್ಸೆ ಬಾರ್ಸೆ ಬಾರ್ ಬಾರ್ ಬಾರ್ಸೆ ಜೋರ್ಸೆ ಜೋರ್ಸೆ ಜೋರ್ ಜೋರ್ ಜೋರ್ಸೆ ಮಾರ್ಸೆ ಬಾರ್ಸೆ ಬಾರ್ ಬಾರ್ ಬಾರ್ಸೆ ಜೋರ್ಸೆ ಜೋರ್ಸೆ ಜೋರ್ ಜೋರ್ ಜೋರ್ಸೆ ಮಾರ್ಸೆ ಬಾರ್ಸೆ ಬಾರ್ ಬಾರ್ ಬಾರ್ಸೆ ಜೋರ್ಸೆ ಜೋರ್ಸೆ ಜೋರ್ ಜೋರ್ ಜೋರ್ಸೆ ಬಾರ್ಸೆ ಬಾರ್ಸೆ ಬಾರ್ ಬಾರ್ ಬಾರ್ಸೆ ಜೋರ್ಸೆ ಜೋರ್ಸೆ ಜೋರ್ ಜೋರ್ ಜೋರ್ಸೆ ಬಾರ್ಸೆ ಬಾರ್ಸೆ ಬಾರ್ ಬಾರ್ ಬಾರ್ಸೆ ರಘುವೀರ್ ಸಾಬ್. ನಮಸ್ಕಾರ ಪಂಡಿತ್ ಜಿ. ನಮಸ್ಕಾರ. ಇಂದು ಇಲ್ಲಿ ಆರತಿ ಬೆಳಗಿಸಿದ್ರೆ ಸತ್ತೋದವರ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಕರ್ಪೂರ ಇಟ್ಟು ಮಾವಯ್ಯನ ಹೆಸರು ಹೇಳು. ಪ್ರತಾಪ್ ವರ್ಮ. ನಿಂದೆಷ್ಟು ಒಳ್ಳೆ ಮನಸ್ಸು. ಇಂದು ಅವನ ಮೇಲೆ ಎಷ್ಟೇ ಕೋಪ ಇದ್ರು ಸತ್ ಹೋಗಿರೋದ್ರಿಂದ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಬೇಡ್ಕೋತಿದ್ಯ ಪಂಡಿತ್ ಜಿ? ಯಾಕಿಂದು ಏನಾಯ್ತು ಹರ್ಷ? ಸತ್ತಿಲ್ಲ ಮಾವ. ಏನ್ ಮಾತಾಡ್ತಿದ್ಯ ಇಂದು? ಅವನು ಹೆಲಿಕಾಪ್ಟರ್ ಇಂದ ಬಿದ್ದು. ಇಲ್ಲ ಮಾವ, ಒಂದು ಅಕ್ಕಿ ಇದ್ದಾನೆ. ಇಂದು ಇಲ್ಲೇ ಇದ್ದಾನೆ. ನನ್ನ ಎದುರು ಬರ್ತಿರೋ ಹಾಗೆ ನೋಡ್ಕೊಳ್ಳಿ ಮಾವ. ಅವನೆರಡನ್ನು ಕೂಡ ನನಗೆ ಸಹಿಸಕ್ಕಾಗಲ್ಲ. ನನ್ನ ಪ್ರಾಣ ತೆಗೆಕ್ಕೆ ಇಷ್ಟು ದಮ್ ಸಾಲಲ್ಲ ಕಣೋ. ಟ್ರೈ ಮಾಡು.
ವಾ ಬಾರೋ. ನಿನ್ ಮೈನಲ್ಲಿರೋ ಶಕ್ತಿನೆಲ್ಲ ಬಸಿದು ಟ್ರೈ ಮಾಡೋ ರಣದೇವಿಲ್ಲ. ನಿನಗೂ ಗೊತ್ತಾಗೋಯ್ತ? ಇನ್ ಇಂದು ಗೊತ್ತಾಗೋದು ಒಂದೇ ಬಾಕಿ. ಅವಳಿಗೆ ಹಳೆಯದ ನೆನಪಿ ಬಂದ ತಕ್ಷಣ ನಿನ್ನ ಸಾವು ಎಷ್ಟು ಘೋರವಾಗಿರತ್ತೆ ಅಂತ ಗೊತ್ತಾ? ಪ್ರಾಣ ಭಯದಿಂದ ನೀನು ಅರಚೋ ಆ ಶಬ್ದಕ್ಕೆ ಆ ಸಾವೇ ಬೆಚ್ಚಬೀಳ್ಬೇಕು. ಆ ಕಾಲ ಭೈರವನ ಎದುರು ಬಂದು ಜನ್ಮ ಜನ್ಮಗಳ ನಾಟಕಕ್ಕೆ ತೆರೆ ಎಳಿಬೇಕು. ಅದಕ್ಕೆ ನಿನಗೆ ತುಂಬಾ ಕಡಿಮೆ ಕಾಲ ಅವಕಾಶ ಇದೆ. ಟ್ರೈ ಮಾಡ್ಕೋ. ಅಷ್ಟೊತ್ತು ಆಲೋಚಿಸ್ತಾರೇನೋ ಪುಜ್ಜಣ್ಣ. ಸಾಲ್ಮನ್, ನಿನ್ ಗಿಳಿ ಅಲ್ಲಿದೆ ಅಂದ್ರೆ ಎಗ್ರ್ ಬಿಡೋದೆ. ಏ ಸಾಲ್ಮನ್, ನಿನ್ ಮದುವೆ ತಾನೆ, ಇಲ್ಲೇನ್ ಮಾಡ್ತಿದ್ಯಾ? ಯಾವುದೋ ಜನ್ಮದಲ್ಲಿ ಯಾವುದೋ ಜೋಡಿ ಹಕ್ಕಿಗಳನ್ನ ದೂರ ಮಾಡಿರ್ತೀನಿ, ಅದಕ್ಕೆ ಈ ಜನ್ಮದಲ್ಲಿ ನನಗೆ ಜೋಡಿ ಸಿಗ್ತಾ ಇಲ್ಲ. ಈಗ ನಿನ್ನ ನಿಮ್ ಹುಡುಗಿನ ಸೇರಿಸ್ಬಿಟ್ರೆ ನಾನ್ ಮಾಡಿದ ಪಾಪಗಳೆಲ್ಲ ತೊಳ್ಕೊಂಡು ಹೋಗ್ಬಿಡುತ್ತೋ ಪುಜ್ಜಣ್ಣ. ಏನಂತೀಯ? ಕ್ಯಾ ಹೇ ಹುಕುಂ, ಕುಚ್ ಸಮಜ್ ನೈ ಪಾ ರಹಾ ಹೂ. ಸತ್ತೋಗ್ಬಿಟ್ಟ ಅನ್ಕೊಂಡು ತಿರುಗ್ ಬಂದಿದ್ದಾನೆ. ಆಕಾಶದಲ್ಲಿ ಏನೋ ವಿಚಿತ್ರ ನಡೀತಾ ಇದೆ. ಅದೇ ಅಷ್ಟಗ್ರಹ ಕೂಟಮಿ ಘೋರ, ಇಂದೂನ ಸಂಪೂರ್ಣವಾಗಿ ನಿನ್ನ ವಶ ಮಾಡ್ಕೊಳ್ಳೋದಿಕ್ಕೆ ಇದೇ ಸರಿಯಾದ ಸಮಯ. ಹೇಳು ಘೋರ, ಈಗ ನಾನು ಏನ್ ಮಾಡ್ಬೇಕು? ಈ ಅಷ್ಟಗ್ರಹ ಕೂಟಮಿ ಪೂರ್ತಿಯಾಗೋದ್ರೊಳಗೆ ಇಂದೂಗೆ ತನ್ನ ಗತ ಜನ್ಮ ನೆನಪಿಗೆ ಬರದೆ ಹೋದ್ರೆ ಇನ್ನು ಈ ಜನ್ಮದಲ್ಲಿ ಅವಳಿಗೆ ನೆನಪಿಗೆ ಬರಲ್ಲ. ಅಲ್ಲಿವರೆಗೂ ಅವನು ಇಂದೂನ ಭೇಟಿ ಆಗದೆ ಇರೋ ಹಾಗೆ ನೋಡ್ಕೋಬೇಕು. ಆಗ ಗೆಲುವು ನಿಂದೇ ರಘುವೀರ್. ಖಂಡಿತವಾಗ್ಲೂ ಗೆಲ್ತೀನಿ ಘೋರ. ತುಂಬಾ ವಿಷಯ ಹೇಳುತ್ತಿದೆ ಇಂದು. ನಮ್ಮಪ್ಪನ ಯಾವ ರೀತಿ ಸಾಸ್ತಿ ಅಂತ ವಿವರವಾಗಿ ಹೇಳ್ಬೇಕಾ? ಇಂದು ಈ ಡೀಟೇಲ್ ಆಗಿ ಹೇಳೋಷ್ಟು ಟೈಮ್ ನನಗಿಲ್ಲ. ಆದ್ರೂ ನಿಮ್ಮ ಬಾಬ ನೀನ್ ಅನ್ಕೊಂಡಷ್ಟು ಒಳ್ಳೆಯವನಲ್ಲ. ಇಂದು ನೀನ್ ಇಲ್ಲಿರೋದು ತುಂಬಾ ಅಪಾಯ, ದಯವಿಟ್ಟು ನನ್ನ ಜೊತೆ ಬಂದ್ಬಿಡು. ಎಷ್ಟು ಸುಳ್ಳು ಹೇಳ್ತೀಯ, ಇನ್ನು ಎಷ್ಟು ಸುಳ್ಳು ಹೇಳ್ತೀಯ? ನಿನ್ನ ತಂದೆ ಸಾಯಿಸಿದ್ಯಾ, ನಾನು ಅದನ್ನ ಕಣ್ಣಾರೆ ನೋಡಿದ್ದೀನಿ, ಅದು ನಿಜ ಅಲ್ವಾ? ನಿನ್ನ ಪ್ರೀತಿಸಿದ್ದಕ್ಕೆ ನನ್ನ ಮೇಲೆ ನನಗೆ ಅಸಹ್ಯ ಆಗ್ತಿದೆ. ಹೊರಟೋಗು, ಇಲ್ಲಿಂದ ಹೊರಟೋಗು. ಟೈಮ್ ನಮ್ಮ ಹತ್ರ ಇಲ್ಲ, ನಡಿ. ಹೌದು, ನಿಮ್ಗೆ ಗೊತ್ತು? ನನಗೆಲ್ಲ ಗೊತ್ತು ಮಗನೇ. ಈ ಹುಡುಗಿ ನಿನ್ನವಳಾಗ್ಬೇಕು, ಅದೇ ನ್ಯಾಯ. ದಾರಿ ತೋರಿಸ್ತೀನಿ ಬಾ. ಈ ಕಡೆ ಈ ಕಡೆ.
ಏನೂ ಆಗಿಲ್ಲ ತಾನೆ ತಂಗಿಗೇನು ಆಗಿಲ್ಲ ತಾನೆ ಜಣ್ಣ ಬೇರೆ ದಾರಿ ಕಾಣಿಸ್ತಿಲ್ವೋ ಮೊದಲು ನಾನು ಧುಮುಕ್ತೀನಿ ಅವನ ಈಟಿ ನನಗೆ ತಾಗುತ್ತೆ ಅವನ ಇನ್ನೊಂದು ಈಟಿ ಎಸೆಯೋದ್ರೊಳಗೆ ನೀನ್ ತಂಗಿಯ ಮನೆ ಎತ್ಕೊಂಡು ಹಾರ್ಬಿಡು ನೀನೇನು ಮಾತಾಡ್ಬೇಡ ಏನ್ ಬೇಕಾದ್ರೂ ಕಳ್ಕೊಳ್ತೀನಿ ಆದ್ರೆ ಸ್ನೇಹ ಮಾತ್ರ ಕಳ್ಕೊಳ್ಳಲ್ಲ ಸಲ್ಮ ಇಂದು 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 ಘೋರ ಅಮ್ಮ ಬುಜ್ಜಣ್ಣ ಬಣ್ಣ ಒಂದೇ ಬದಲಾಯಿಸ್ಬಿಟ್ರೆ ತಪ್ಪಿಸ್ಕೊಳ್ಬಹುದು ಮನ್ ಕರ್ಕೊಂಡು ಹೊರಟ್ಬಿಡು ಇವ್ರ ವಿಷಯ ನಾನು ನೋಡ್ಕೋತೀನಿ Thank you.
ಬೈಕ್ ಏನಾದ್ರು ಬಾಂಬಾ ಓ ಗುದ್ದು ಏಯ್ ಹೋಗ ಬಿಡಕ್ಕಾಗಲ್ಲ ಇಂದು. ಒಂದ್ಸಾರಿ ನನ್ನ ಪ್ರೀತಿನ ಹೇಳದೆ ಹೋಗಿದ್ದಕ್ಕೆ ನೀನ್ ದೂರ ಆದೆ. ಆ ಜನ್ಮದಲ್ಲಿ ಆಗಿ ತಪ್ಪನ್ನ ಮತ್ತೆ ಆಗೋಕ್ ನಾನು ಬಿಡಲ್ಲ. ಆ ಜನ್ಮನ ಹೌದು ಇಂದು, ಆ ಜನ್ಮದಲ್ಲೂ ನಾವು ಪ್ರೇಮಿ. ನೆನಪಾಡ್ಕೊ ಇಂದು, ಈ ಕಾಲ ಭೈರವನ ಸಾಕ್ಷಿಯಾಗಿ ಎಲ್ಲರ ಮುಂದೆ ನನ್ನನ್ನ ಪ್ರಶ್ನೆ ಮಾಡಿದ್ದೆ. ನಿನ್ ಪ್ರೀತಿನ ಒಪ್ಕೊಳ್ಳೇಬೇಕು ಅಂತ ನನ್ನ ಬಲವಂತ ಮಾಡಿದ್ದೆ. ಇಲ್ಲೇ ಇಲ್ಲೇ ಪ್ರಾಣ ಹೋಗ್ತಾ ಇದ್ದಾಗ ನನ್ನ ಕೇಳ್ಕೊಂಡೆ. ನನ್ನ ಮನ್ಸ್ ಬಿಚ್ಚಿ ಹೇಳೋದ್ರೊಳಗೆ ನಿನ್ ಪ್ರಾಣ ಬಿಟ್ಟ ನೆನಪಾಯ್ತಾ ಇಂದು? ಎಲ್ಲಿಂದ ಬಿಚ್ಚತ್ ಹೋದ್ನ? ನೀನ್ ನಿನ್ ಪ್ರೀತಿ ನಾಟಕನ ನಿಲ್ಲಿಸದೆ ಹೋದ್ರೆ ನಿನ್ ಕಥೆಯಲ್ಲಿ ಮಾತ್ರ ಅಲ್ಲ, ಇವಾಗ್ಲೇ ಇಲ್ಲಿಂದ ಬಿಚ್ಚಾಯ್ತೀನಿ. ನನ್ ಪ್ರಾಣ ಹೋಗೋ ಮುಂಚೆ ಆದ್ರೂ ನನ್ನ ಪ್ರೀತಿಸ್ತಿದ್ದೀನಿ ಅಂತ ಒಪ್ಕೋ ಭೈರವ. ಸತ್ ಹೋಗ್ತೀನಿ ಅಂದ್ರೂ ನನ್ನ ಬಿಡಲ್ವಾ? ಕನಿಷ್ಠ ಸಾವಲ್ಲಾದ್ರೂ ನೀನು ನನ್ ಜೊತೆ ಇರ್ತೀಯ ಭೈರವ. Oh!
ಬೇರೆ ಯಾರಿಗೂ ಸಿಗಕೂಡ್ದು. ಮುದ್ದ ಕಾಣ್ತಿದ್ದಾರೆ. ಈಗ ಆ ಕಡೆ ಹೇಗ್ ಹೋಗೋದು? ಸಲ್ಮಾನ್ ಇದಾನಲ್ಲ, ಏ ಸಲ್ಮಾನ್ ನಮ್ನ ಕಡೆ ಕರ್ಕೋ. ಬಂದ್ ಕಾಲ್ ಹಿಡ್ಕೊಂಡು ಕೇಳ್ಕೊಳ್ತೀನಿ ಅಂದ್ರೆ ಯೋಚನೆ ಮಾಡ್ತೀನಿ. ಅಯ್ಯೋ ಬುಜಣ್ಣ, ಅಷ್ಟು ತುದಿಯಲ್ಲಿ ಕೂತ್ಕೊಂಡ್ರೆ ಹೆಂಗೆ? ಕೇಳ್ಬೇಡ ಕಣಯ್ಯ, ಕೆಲ್ಸ ಮಾಡು. ಹೋಗ, ನೀನ್ ಸತ್ತರೆಷ್ಟು ಬದುಕಿದ್ರೆಷ್ಟು. ನಾನ್ ಹೋಗ್ತಿದ್ದೀನಿ, ಕೇಳಿಸ್ತಿದ್ಯಾ? ಹೋಗ್ತಿದ್ದೀನಿ ಸಲ್ಮಾನ್. ಏನು ಏನು, ಬಿಸಿಲು ಜಾಸ್ತಿ ಇದೆ, ಕೊಡೆ ಏನಾದ್ರೂ ಸಿಗುತ್ತಾ? ಅಲ್ಲೇ ತಕ್ ಬಿಡ್ತೀನಿ ಮುತ್ತಾತನ ಮೊಮ್ಮಗನೇ. ಕೊಡೆ ಬೇಕಂತೆ ಕೊಡೆ. ಜನ 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 ಹೇ ಒಂದಾನೊಂದು ಒಂದಾನೊಂದು ಕಾಲದಲ್ಲಿ ರಾಜನ ಮಕ್ಕಳು ತಂದ ಬುಟ್ಟಿ ನೀನಲ್ಲಿ ಒಂದೇ ಏತಕ್ಕೆ ಒಣಗಾಲಿಲ್ಲವೋ, ಅದು ಒಂದೇ ಏತಕ್ಕೆ ಒಣಗಾಲಿಲ್ಲವೋ. ಒಣಗೋ ಮೊದಲೇ ಮಳೆಯೂ ಬಂತಲ್ಲೋ ಪಾಯಿಂಟ್, ಆ ಮಳೆಯ ಜೊತೆಗೆ ಪ್ರವಾಹ ಬಂತಲ್ಲೋ. ನೀನೊಳಗೋ ಮೊದಲೇ ಮಳೆಯೂ ಬಂತಲ್ಲೋ, ಆ ಮಳೆಯ ಜೊತೆಗೆ ಪ್ರವಾಹ ಬಂತಲ್ಲೋ. ಮನಸ್ಸನ್ನು ತೋಚುವ ಮಗ ಧೀರ, ಹೆಣ್ಣಿನ ಮನ ಕಂದ ಧೀರ, ಎಲ್ಲರ ಪ್ರೀತಿಯ ರಣಧೀರ, ಜಗ ಮೆಚ್ಚಿದ ಮಗ ಮಗ ಧೀರ. ಹೇ ತಿರುಪತಿಗೋ ಗೋ ದಾರಿಯಲ್ಲಿ, ಚಿಂತಾಮಣಿಯ ತೋಪಿನಲ್ಲಿ, ಹಸಿರಾಗಿರುವ ತೋಟದಲ್ಲಿ, ನಿಗಿದಿಗೆ ಹೊಳೆವ ನಿಂಬೆ ನೋಡು 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 ನೋಡು. ಮೀಸೆ ಮೇಲೆ ನಿಲ್ಲಿಸು ಬಾರಣ್ಣ, ಆ ನಿಂಬೆ ಹಣ್ಣ ಮೀಸೆ ಮೇಲೆ ನಿಲ್ಲಿಸು ಬಾರಣ್ಣ. ಬೆಟ್ಟವ ಕುಟ್ಟಿ ಪುಡಿ ಪುಡಿ ಮಾಡೋಣ, ದಿಕ್ಕಿಗೆ ಸರಿಯಾದ ದಾರಿ ತೋರೋಣ. ಆ ಬೆಟ್ಟವ ಕುಟ್ಟಿ ಪುಡಿ ಪುಡಿ ಮಾಡೋಣ, ದಿಕ್ಕಿಗೆ ಸರಿಯಾದ ದಾರಿ ತೋರೋಣ. ಜೀರಾ ಜೀರಾ.
ಧೀರ ಮನಸ್ಸದ ತೋಚುವ ಮಗ ಧೀರ ಹೆಣ್ಣಿನ ಮನ ಕತ್ತ ಧೀರ ಎಲ್ಲರ ಪ್ರೀತಿಯ ರಣಧೀರ ಜಗ ಮೆಚ್ಚಿದ ಮಗ ಮಗ ಧೀರ ಕುಂಬಳಕಾಯನ್ನು ಒಡೆದೇ ಬಿಡಬೇಕು ಮಂಗಳ ಆರತಿಯತ್ತೇ ಬಿಡಬೇಕು ಕುಂಬಳಕಾಯನ್ನು ಒಡೆದೇ ಬಿಡಬೇಕು ಮಂಗಳ ಆರತಿಯತ್ತೇ ಬಿಡಬೇಕು Yeah.